ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ನ್ಯೂಸ್ಗೆ ನಾನು ನಿಮ್ಮ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಲಾವಣ್ಯ. ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನೆಲ್ಲ ಹಾಟ್ ನ್ಯೂಸ್ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ಭಾರತದ ಆರ್ಥಿಕ ಹಿಂಜರಿತ ಕಾರಣ ಪರಿಣಾಮ ಪರಿಹಾರ ಕುರಿತು ವಿಚಾರ ಸಂಕಿರಣವನ್ನು ನಗರದ ಮನಸಂಗೋತ್ರಿಯ ಮಾನವಿಕ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಶಾಸಕ ಎನ್ ಮಹೇಶ್, ಮೈಸೂರು ವಿವಿ ಕುಲಸಚಿವರಾದ ಶಿವಪ್ಪ ಮತ್ತಿತರರು ಇದ್ರು. ಉದ್ಯೋಗಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ
ಭಾರತದಲ್ಲಿರುವಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜಕ್ಕೂ ನೋಮ್ ಚಾಮ್ಸ್ಕಿ ಅವರು ಹೇಳ್ತಾರೆ, ಅಮೆರಿಕದ ಬಹಳ ದೊಡ್ಡ ತತ್ವಜ್ಞಾನಿ ಲಿಂಗ್ವಿಸ್ಟ್ ಅವರು ಹೇಳ್ತಾರೆ, ಸೆಲೆಬ್ರೇಷನ್ ಆಫ್ ಡಿಫರೆನ್ಸಸ್, ಭಿನ್ನಾಭಿಪ್ರಾಯಗಳ ಸಂಭ್ರಮಾಚರಣೆ ಅಂತ ನಾವು ಕನ್ನಡದಲ್ಲಿ ಕರೆಕ್ಟ್ ಹಾಕೋದು. ಯಾವುದೇ ಭಿನ್ನಾಭಿಪ್ರಾಯಗಳನ್ನ, ಅಭಿಪ್ರಾಯ ಮತ್ತು ಭಿನ್ನ ಅಭಿಪ್ರಾಯಗಳನ್ನ ಪರಸ್ಪರ ಒಟ್ಟಿಗೆ ಚರ್ಚೆ ಮಾಡುವಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ ಇದು ಸಾಧ್ಯ. ಆತಂಕಕ್ಕೆ ಒಂದು ವೇದಿಕೆಯಾಗಿ ನಮ್ಮಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನು ಚರ್ಚಿಸಲಿಕ್ಕೆ ನಾವು ನಮ್ಮ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಮೈಸೂರು ಭಾಗದ ಈ ಭಾಗದ ಪ್ರಜ್ಞಾವಂತ ಸಂಘಟನೆಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾನೆ ಬಂದಿದೆ. ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಂತೂ ಈ ಭಿನ್ನತೆಯನ್ನ ನಾವು ಸಂಭ್ರಮಿಸುತ್ತೇವೆ, ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಶೇರ್ ಮಾಡಿಕೊಳ್ಳುವುದರ ಮುಖಾಂತರ, ಹಂಚಿಕೊಳ್ಳುವುದರ ಮುಖಾಂತರ ನಾವು ಅವುಗಳನ್ನ ಆರೋಗ್ಯಪೂರ್ಣವಾದ ಚರ್ಚೆಗಳನ್ನು ಉಂಟಾಗುವುದರ ಮುಖಾಂತರ ನಮ್ಮ ಜ್ಞಾನದ ಪರಿಧಿ ಜಾಸ್ತಿ ಆಗ್ತಾವೆ. ಹಾಗಾಗಿ ಇವತ್ತು ಒಂದು ವ್ಯವಸ್ಥೆಯಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ಇರುವಂತಹ ಲೋಪದೋಷಗಳನ್ನ ಅಥವಾ ಗೊತ್ತು ಗುರಿಗಳನ್ನ ನಾವು ಚರ್ಚಿಸಲಿಕ್ಕಾಗಿ ಭಾರತದಲ್ಲಿ ಇವತ್ತು ಇರುವಂತಹ ಪರಿಸ್ಥಿತಿಯನ್ನ, ಆರ್ಥಿಕ ಪರಿಸ್ಥಿತಿಯನ್ನ ಹಿಂಜರಿತವೋ ಮುಂಜರಿತವೋ ಈಗಾಗಲೇ ಅಧಿಕಾರದಲ್ಲಿರುವಂತ ಜನ ನಾವು ಚೆನ್ನಾಗೇ ಮಾಡ್ತಿದ್ದೀವಿ ಅನ್ನೋ ಥರದಲ್ಲಿ ಬಿಂಬಿಸ್ತಾರೆ. ಆದರೆ ಇವತ್ತು ಜನರು ಅದನ್ನ ಪ್ರಶ್ನಿಸ್ತಾರೆ, ಹೇಗೆ ಇದು ಚೆನ್ನಾಗಿದೆ, ಯಾವ ಕಾರಣದಿಂದ ಚೆನ್ನಾಗಿದೆ, ಎಲ್ಲಿ ಯಾಕೆ ಇವತ್ತು ಉದ್ಯೋಗಗಳು ಸಿಗ್ತಾ ಇಲ್ಲ, ಯಾಕೆ ಇವತ್ತು ಕೃಷಿ ಕ್ಷೇತ್ರ ಇಷ್ಟು ನಡೆಗಳಿಗೆ ಗುರಿಯಾಗಿದೆ. ಒಂದು ಕಾಲದಲ್ಲಿ ನಾನೇ ಕಂಡ ಹಾಗೆ ಒಂದು ಸುಮಾರು 7-8 ವರ್ಷಗಳ ಹಿಂದೆ ಈ ಮಾರುತಿ ಸ್ವಿಫ್ಟ್ ಕಾರ್ ಬರ್ತಿತ್ತಲ್ಲ, ಅಂತ ಸಂದರ್ಭದಲ್ಲಿ ಎಲ್ಲರೂ ಆಗತಾನೆ ಒಂದು ವೇತನಗಳು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರು. ಆರ್ಗನೈಸ್ ಸೆಕ್ಟರ್ ಅಲ್ಲಿ ಮಾತ್ರ ಸಂಘಟಿತ ಕ್ಷೇತ್ರದಲ್ಲಿ ಅವರು ಜಾಸ್ತಿ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಕೊಳ್ಳುವ ಶಕ್ತಿ ಸಾಮಾನ್ಯವಾಗಿ ಜಾಸ್ತಿ ಇತ್ತು. ಕಾರ್ಯಗಳನ್ನ ತಗೊಳ್ಬೇಕು ಅಂತ ಯಾವುದಾದ್ರು ಕಾರ್ ಕಂಪನಿಗೆ ಹೋದ್ರೆ ಕನಿಷ್ಠ 3-4 ತಿಂಗಳುಗಳ ಕಾಲ ಕಾಯ್ಬೇಕಾದಂತ ಪರಿಸ್ಥಿತಿ ಇತ್ತು. ನಮ್ಮ ಸ್ನೇಹಿತರು ಕೆಲವರೆಲ್ಲ ಅವ್ರು ಗೊತ್ತಿರುವಂತ ರಾಜಕಾರಣಿಗಳು, ಅವ್ರು ಗೊತ್ತಿರುವಂತ ಸ್ನೇಹಿತರು, ಬೇರೆಯವರ ಒಂದು ಇನ್ಫ್ಲೂಯೆನ್ಸ್ ನ ಬಳಸ್ಕೊಂಡು ಹೋಗಿ ಕಾರನ್ನ ನಮ್ ಕೊಡಿ, ದುಡ್ಡು ಕೊಟ್ಟು ಕಾರನ್ನು ಕೊಡಿ ಅಂತ ಕೇಳೋ ಮಟ್ಟಕ್ಕೆ ಒಂದು ವ್ಯವಸ್ಥೆ ಇತ್ತು. ಕೆಲವೇ ವರ್ಷಗಳಲ್ಲಿ ಯಾಕೆ ಇದು ಕುಸಿತ ಕುಸಿತ ಆಯಿತು ಅನ್ನುವಂಥದ್ದನ್ನ ಇವತ್ತು ಪರಾಮರ್ಶಿಸಬೇಕಾಗಿದೆ. ಯಾಕೆ ಕುಸಿತ ಕಂಡು ನಾನು ಕೇಳ್ಬಿಟ್ಟಿದ್ದೀನಿ, ಮಾರುತಿ ಉದ್ಯೋಗ ಲಿಮಿಟೆಡ್ ಅವರು 800 ಕಾರುಗಳನ್ನ ಅವರು ಏನು ಒಂದು ಬೇಡಿಕೆ ಇದೆ, ಆದ್ರೆ ಒಂದು ದಿನಕ್ಕೆ 800 ಕಾರುಗಳನ್ನ ಅವರು ಕೊಡಬೇಕಾಗಿದೆ, ಅಷ್ಟು ಮಟ್ಟಿಗೆ ಬೇಡಿಕೆ ಇದೆ. ಆದ್ರೆ ಅವರು 800 ತಿಂಗಳುಗಳ ಕಾಲ ಒಂದು ಕಾರನ್ನು ಕೊಡ್ಲಿಕ್ಕೆ ಅವರು ಟೈಮ್ ಕೇಳ್ತಾರೆ. ಒಂದು ಕಾರು ಬುಕ್ ಮಾಡ್ತೀನಿ ಅಂತಂದ್ರೆ 8 ಕಾಲ ನಿಮ್ಗೆ ನಾನು 8 ಆದ್ಮೇಲೆ ಕೊಡ್ತೀವಿ. ಯಾಕೆ ಇದ ಹಿಂಗಾಗುತ್ತೆ ಅಂದ್ರೆ ಒಂದ್ ಕಡೆ ಬೇಡಿಕೆ ಇದೆ, ಇನ್ನೊಂದ್ ಕಡೆ ನಾವು ಉದ್ಯೋಗಗಳು ಇಲ್ಲ ಅಂತ ಹೇಳ್ತಾ ಇದ್ವಿ, ಜನರು ನಿರುದ್ಯೋಗ ಇದೆ ಅಂತ ಹೇಳ್ತಾ ಇದ್ವಿ. ಇದು ಒಂದು ಉದಾಹರಣೆ ಅಷ್ಟೇ ನಾನು ಹೇಳ್ತಾ ಇರೋದು. ಎಲ್ಲೋ ಒಂದು ಕಡೆ ನಾವು ಮಾಡುವಂತ ಯೋಜಿಸುವಂತ ರೀತಿ, ದ ವೇ ವಿ ಪ್ಲಾನ್ ಥಿಂಗ್ಸ್, ಸಮ್ವೇರ್ ಇಟ್ ಈಸ್ ಲ್ಯಾಕಿಂಗ್, ಸಮ್ವೇರ್ ಇಟ್ ಈಸ್ ಲ್ಯಾಕಿಂಗ್. ಅದು ಹೇಗೆ, ಅದನ್ನ ಹೇಗೆ ಸರಿಪಡಿಸುವಂಥದ್ದು, ಇದೇ ಸಂದರ್ಭದಲ್ಲೂ ಕೂಡ ನಮಗೆ ಗೊತ್ತು. ಈ ಉದಾಹರಣೆಯನ್ನು ಕೊಟ್ಟರು ಸ್ನೇಹಿತರು, ಇಲ್ಲಿ ನಂಜನಗೂಡಿನ ಯಾವುದೋ ಒಂದು ಕಂಪನಿಯಲ್ಲಿ ಒಂದು ಉತ್ಪಾದಕ ಒಂದು ಉತ್ಪನ್ನ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ. ಆ ಪ್ರಾಡಕ್ಟ್ಗೆ ಅತ್ಯಂತ ಗರಿಷ್ಠ ಬೆಲೆಯ ಕೂಲಿಯನ್ನು ಕೊಟ್ಟು, ಎಷ್ಟು ಗರಿಷ್ಠ ಬೆಲೆಯ ಕೂಲಿಯನ್ನು ಕೊಡ್ಬೋದೋ ಅಷ್ಟು ಗರಿಷ್ಠ ಬೆಲೆಯ ಕೂಲಿಯನ್ನು ಕೊಟ್ಟು, ಇಲ್ಲಿರುವಂತ ನಮ್ಮ ಸರ್ಕಾರದಿಂದ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು, ವಿದ್ಯುತ್ ರಿಯಾಯಿತಿ ಇರ್ಬೋದು, ನೀರಿನ ರಿಯಾಯಿತಿ ಇರ್ಬೋದು, ಅವ್ರಿಗೆ ಅಸ್ಲಿ ಕಂಪನಿಗಳನ್ನ ಸ್ಟಾರ್ಟ್ ಮಾಡುವಾಗ ಆ ಜಮೀನು ಕೊಟ್ಕೊಳ್ಳೋದಕ್ಕೆ ಅದರ ರಿಯಾಯಿತಿ ಇರ್ಬೋದು, ಇವೆಲ್ಲ ರಿಯಾಯಿತಿ. ಜಿಲ್ಲಾ ಉಪ್ಪಾರ ನೌಕರರ ಹಾಗೂ ವೃತ್ತಿಪರ ಸಂಘದ ವತಿಯಿಂದ 24ನೇ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತಿ ಬಡ್ತಿ ಹೊಂದಿರುವ ನೌಕರರ
ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಜಗನ್ಮೋಹನ ಅರಮನೆಯಲ್ಲಿ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಚಿವ ಈಶ್ವರಪ್ಪ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಆಶೀರ್ವಾದ ಕೆಲಸ ಮಾಡ್ತೇವೆ, ಎಲ್ಲ ಮಠ ಮಂದಿರಗಳು ಅಭಿವೃದ್ಧಿ.
ಬಟ್ ಮಣಿಪುರ್ಗೆ ಹೋಗಲ್ಲ ಮದುವೆಯಾಗಿ, ಇಡೀ ಸಮಾಜಕ್ಕೆ ಸುರಿತಾರೆ ಅಂತ ಹೇಳಿದ್ದಿಲ್ಲ, ಹಾಗೆ ಸಮಾಜ ಸುರಿತಾ ಇದ್ದಾರೆ. ಹೀಗಾಗಿ ಇವತ್ತು ಉಪ್ಪಾರ ಸಮಾಜದ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಅಂದಾಗ ಈ ಕಾರ್ಯಕ್ರಮಕ್ಕೋಸ್ಕರ ಬಂದೆ. ನಮಸ್ಕಾರ, ನಾನು ಗೋವಿಂದ ರಾಜು ಅಂದ್ಬಿಟ್ಟು ಮೈಸೂರು ಜಿಲ್ಲಾ ಉಪ್ಪಾರ ನೌಕರರ ಸಂಘ ಮತ್ತು ವೃತ್ತಿನಿರತ ವೃತ್ತಿಪರರ ಸಂಘದ ಅಧ್ಯಕ್ಷ. ಈ ವರ್ಷದ ಒಂದು ಪ್ರತಿಭಾ ಪುರಸ್ಕಾರವನ್ನು ಇವತ್ತು ನಮಗೆ ಹಮ್ಮಿಕೊಂಡಿದ್ದೇವೆ. ಸುಮಾರು 240 ವಿದ್ಯಾರ್ಥಿಗಳು 80-85% ಮೇಲೆ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆದರೆ ನಮ್ಮ ನೌಕರರ ಸಂಘದ ಧ್ಯೇಯೋದ್ದೇಶನೇ ಅದು, ಈ ವಿದ್ಯಾವಂತರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅವರಿಗೆ ಉತ್ತೇಜನ ನೀಡ್ತಕ್ಕಂಥದ್ದು, ಇದು ನಮ್ಮ ಉದ್ದೇಶ. ಹಾಗಾಗಿ ಈಗ ನಮ್ಮ ಕರೆಗೆ ಹೋಗೋದು ಸುಮಾರು 240 ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವ್ರಿಗೆ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಗಣ್ಯರು ಬಂದು ನೀವೇ ಎಲ್ಲ ಮಾತಾಡಿದ್ದಾರೆ, ಭಾಳ ಸಕ್ಸಸ್ಫುಲ್ ಆಗಿ ಈ ಒಂದು ಸಭೆ ನಡೀತಾ ಇದೆ. ಅದಕ್ಕೆ ನನಗೆ ತುಂಬ ಆನಂದ ಆಗಿದೆ. ಇಂಥ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಎಲ್ಲ ಸಮಾಜದಲ್ಲೂ ನಡಿಬೇಕು, ನಡೆದಾಗ ಸಮಾಜದಲ್ಲಿ ಒಂದು ಒಳ್ಳೆ ವಿದ್ಯಾವಂತರ ಒಂದು ಸಂಖ್ಯೆ ಜಾಸ್ತಿಯಾಗಿ ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ. ಇದಕ್ಕೆ ಮಾಧ್ಯಮದ ಮಿತ್ರರುಗಳಿಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಇದನ್ನು ಹೆಚ್ಚೆಚ್ಚಿಗೆ ಪ್ರಚಾರ ಕೊಟ್ಟು ಈ ಸಮಾಜದಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಎಲ್ಲ ಸಮಾಜದವರು ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಮಕ್ಕಳಿಗೆ ಉತ್ತೇಜನ ಕೊಟ್ಟು ಸಮಾಜ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿ, ವಿದ್ಯಾವಂತ ಸಮಾಜ ನಿರ್ಮಾಣ ಆಗಲಿ. ನಮ್ಮ ದೇಶದಲ್ಲಿ ಈ ಒಂದು ಅಕ್ಷರತೆ ಅಕ್ಷರಸ್ಥರು ಜಾಸ್ತಿ ಆಗಲಿ. ಈಗ ಎಲ್ಲ ಬೇರೆ ಡೆವಲಪ್ಡ್ ಕಂಟ್ರೀಸ್ಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿ ಭಾಳ ಕಡಿಮೆ ಇದೆ. ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಸಾಮಾನ್ಯವಾಗಿ 80-90% ವಿದ್ಯಾವಂತರ ಸಂಖ್ಯೆ ಇದೆ. ಆದರೆ ನಮ್ಮಲ್ಲಿ ಇನ್ನೂ 20-30 ಕ್ರಾಸ್ ಆಗಿಲ್ಲ. ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಗ್ರಾಜ್ಯುಯೇಟ್ ಸಂಖ್ಯೆ 20-30 ಒಳಗಡೆ ಇರೋದ್ರಿಂದ ಇನ್ನು ಹೆಚ್ಚೆಚ್ಚಿಗೆ ವಿದ್ಯಾವಂತರು ಈ ರೀತಿ ಉತ್ತೇಜನ ಪಡ್ಕೊಂಡು ನಮ್ಮ ದೇಶದ ಅಕ್ಷರತೆ ಜಾಸ್ತಿ ಆಗಲಿ, ಹೆಣ್ಮಕ್ಕಳು ಹೆಚ್ಚಿಗೆ ವಿದ್ಯಾವಂತರಾಗಬೇಕು. ಆಗಾಗ ನಮ್ಮ ಭಾರತ ದೇಶ, ನಮ್ಮ ಸಮಾಜ ಭಾಳ ಉನ್ನತೀಕರಣವಾಗುತ್ತೆ, ಎಲ್ಲ ಸಂತೋಷವಾಗಿ ಬಾಳ್ಬೋದು ಬದುಕಬಹುದು ಅಂತ ಹೇಳಿ ನಾನು ತಮ್ಮಲ್ಲಿ ಮಾಧ್ಯಮದವರಲ್ಲಿ ನಾನು ಇದನ್ನು ಹೆಚ್ಚೆಚ್ಚು ಪ್ರಚಾರ ಕೊಡಿ ಅಂತ ನಾನು ಕೇಳ್ಕೊಳ್ತಾ ನಾನು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾದ ಬೆನ್ನಲ್ಲೇ ದಸರಾ ಸಭೆ ಹಾಗೂ ಕಾರ್ಯಕ್ರಮಗಳಿಂದ ಜನಪ್ರತಿನಿಧಿಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಸುದ್ದಿಗೋಷ್ಠಿಯಲ್ಲಿ ನೀತಿ ಸಂಹಿತೆ ಕುರಿತಂತೆ ವಿವರಣೆ ನೀಡಿದರು. ಸೆಪ್ಟೆಂಬರಲ್ಲಿ ಇವತ್ತು ಭಾರತ ಚುನಾವಣಾ ಆಯೋಗದಿಂದ 212 ಹುಣಸೂರು 212 ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಏನು ಖಾಲಿಯಾಗಿದೆ ಅದಕ್ಕೆ ಚುನಾವಣೆಯನ್ನು ಬೈ ಎಲೆಕ್ಷನ್ ಮಧ್ಯಂತರ ಚುನಾವಣೆಯನ್ನು ಉಪಚುನಾವಣೆಯನ್ನು ಕೂತ್ಕೊಳ್ಳಿ ಯಾರೂ ಇಲ್ಲ ಕೂತ್ಕೊಳ್ಳಿ ಉಪಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ. ಅದರದ್ದು ವೇಳಾಪಟ್ಟಿ ಈಗಾಗಲೇ ಇಸಿಐಯಿಂದ ಬಂದಂಥ ಪ್ರೆಸ್ ನೋಟನ್ನು ತಮ್ಮೆಲ್ಲರಿಗೂ ನಾವು ಶೇರ್ ಮಾಡಿದ್ದೀವಿ. ಆದರೂ ಕೂಡ ಇನ್ನೊಮ್ಮೆ ಅದನ್ನು ಓದ್ತೀನಿ ವೇಳಾಪಟ್ಟಿಯನ್ನು. ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 23ನೇ ತಾರೀಕು ಅಂದರೆ ಸೋಮವಾರ ನಾಡಿದ್ದು ಬೆಳಿಗ್ಗೆ ಅದನ್ನು ಹೊರಡಿಸಬೇಕಾಗುತ್ತೆ. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನ 30ನೇ ತಾರೀಕು ಸೋಮವಾರ ಸೆಪ್ಟೆಂಬರ್ 30. ನಾಮಪತ್ರ ಪರಿಶೀಲನೆ ಮಾಡುವಂಥ ದಿನ 1ನೇ ತಾರೀಕು ಮಂಗಳವಾರ 110 ಅಕ್ಟೋಬರ್ 1 ಮತ್ತು ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಇರತಕ್ಕಂಥ ಕೊನೆಯ ದಿನಾಂಕ 3ನೇ ತಾರೀಕು ಅಕ್ಟೋಬರ್ 3ನೇ ತಾರೀಕು. ಮತದಾನ 21 ಅಕ್ಟೋಬರ್ಗೆ ನಿಗದಿಯಾಗಿದೆ ಮತ್ತು ಎಣಿಕೆ ದಿನಾಂಕ ಬಂದು 24ನೇ ಅಕ್ಟೋಬರ್ಗೆ ಆಗಿದೆ. ಚುನಾವಣೆ ಮುಕ್ತಾಯ ಅಂದರೆ ಅಗತ್ಯವಿದ್ದಲ್ಲಿ ರೀಪೋಲ್ ಅಥವಾ ಇತ್ಯಾದಿ ಆಗುವಂಥದ್ದಿದ್ದಲ್ಲಿ 27ನೇ ತಾರೀಕೊಳಗಡೆ ಮುಗಿಬೇಕು ಅಂತ, ಅದು ದಟ್ಸ್ ಎ ಟೆಕ್ನಿಕಾಲಿಟಿ, ಅದು 27 ಅಂತ ಕೊಟ್ಟಿದ್ದಾರೆ. 24ಕ್ಕೆ ಕೌಂಟಿಂಗ್ ಆಗುತ್ತೆ. ಈ ಮೀಸಲಾತಿ ಅಂತೂ ಸಾಮಾನ್ಯ ಇದೆ, ನಿಮಗೂ ಗೊತ್ತಿದೆ. ಅದು ಒಟ್ಟು 274 ಮತಗಟ್ಟೆಗಳು, 114,000 ಪುರುಷರು ಮತ್ತು 112,000 ಮಹಿಳೆಯರು ಮತ್ತು 4 ಇತರೆ ಅಂತ ಗುರುತಿಸ್ಕೊಂಡಿದ್ದಾರೆ. 226,920 ಮತದಾರರು. ಇದು 1/1/2019 ತಾರೀಕಿನಂತೆ ಏನು ಪಬ್ಲಿಷ್ ಆಗಿದೆ ಮತದಾರರ ಪಟ್ಟಿ ಅದರಂತೆ ಇರುವಂಥದ್ದು. ಮತ್ತು ಈಗ ಹೊಸ ಸೇರ್ಪಡೆಗಳು ಏನು ನಿನ್ನೆ ತನಕ ಆಗಿರುತ್ತೆ ಆ ಸೇರ್ಪಡೆಗಳನ್ನು ಕೂಡ ಸೇರಿಸ್ಕೊಂಡು ಮತ್ತು ಸಪ್ಲಿಮೆಂಟರಿ ಲಿಸ್ಟ್ ಮಾಡ್ತಾರೆ. ಸಪ್ಲಿಮೆಂಟ್ರಿ ಆದ ಮೇಲೆ ಈಗ ಮಧ್ಯೆ ಯಾರು ತೀರೋಗಿರ್ತಾರೆ ಇತ್ಯಾದಿ ಅಲ್ಲ, ಈಗ ಡಿಲೀಟ್ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಇವತ್ತಿನ ಡೇಟಿಗೆ ಎಷ್ಟು ಡಿಲೀಟ್ ಆಗಿದೆಯೋ ಅಷ್ಟೇ ಡಿಲೀಟ್ ಆಗಿರುತ್ತೆ, ಹೆಚ್ಚುವರಿ ಡಿಲೀಷನ್ಗೆ ಅವಕಾಶ ಇರುವುದಿಲ್ಲ. ನಾವು ಅದನ್ನು ASD ಲಿಸ್ಟಲ್ಲಿ ಆ್ಯಬ್ಸೆಂಟ್ ಶಿಫ್ಟೆಡ್ ಮತ್ತು ಡಿಲೀಟೆಡ್ ಅಂತ ಒಂದು ಲಿಸ್ಟನ್ನು ಮತದಾನಕ್ಕಿಂತ ಒಂದು 4-5 ದಿನ ಮುಂಚೆ ಪ್ರಿಪೇರ್ ಆಗುತ್ತೆ. ಸೊ 21 ತಿಂದರೆ ಬಹುಶಃ ಒಂದು
ಹದಿನೈದು ಹದಿನಾರನೇ ತಾರೀಕಿಗೆ ಎ ಎಸ್ ಟಿ ಲಿಸ್ಟು ಪ್ರಿಪೇರ್ ಆಗುತ್ತೆ. ಅದರಲ್ಲಿ ಯಾರ್ಯಾರು ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ ಮತ್ತು ಯಾರ್ಯಾರು ಈ ಮಧ್ಯೆ ನಿಧನರಾಗಿದ್ದಾರೆ, ಯಾರ್ಯಾರು ಆಬ್ಸೆಂಟ್ ಇದ್ದಾರೆ ಪರ್ಮನೆಂಟ್ಲಿ ಅಥವಾ ಲಾಂಗ್ ಟರ್ಮ್ ಆಗಿ ಕ್ಷೇತ್ರದಿಂದ ಆಬ್ಸೆಂಟ್ ಇದ್ದಾರೆ, ಅದನ್ನು ಗುರುತಿಸುವಂಥ ಕೆಲಸವನ್ನು ಈ ಮಧ್ಯೆ ಕೈಗೆತ್ಕೊಂಡು ಒಂದು ಐದಾರು ದಿನ ಹಿಂದೆ ಮಾಡಿ ಎ ಎಸ್ ಡಿ ಲಿಸ್ಟನ್ನು ಮಾಡಿ ಮಾರ್ಕಿಂಗ್ ಮಾಡಿ ಮತಗಟ್ಟೆಗಳಿಗೆ ಹೋಗುವಂಥ ಸಾಮಗ್ರಿಗಳೊಂದಿಗೆ ಕಳಿಸುವಂಥದ್ದು. ಮತ್ತು ಇದರಲ್ಲಿ ಒಟ್ಟು ಮತಗಟ್ಟೆಗಳಲ್ಲಿ ನಮ್ಮಲ್ಲಿ ವಿಶೇಷಚೇತನ ಮತದಾರರು ಒಟ್ಟು 2235 ಇದ್ದಾರೆ. ಅದು ಬೇರೆ ಬೇರೆ ಬಗೆಯದೆಲ್ಲ ಕೂಡ ಈಗಾಗಲೇ ಗುರುತಿಸಲಾಗಿದೆ. ಮತ್ತು ಎ ಎಮ್ ಎಫ್ ಅಂಥೇಳಿ ಅದಕ್ಕೆ ಕನಿಷ್ಠ ಅಗತ್ಯ ಸೌಲಭ್ಯಗಳಂತ ಇತ್ತು, ಈಗ ಆಗಲೇ ಬೇಕಾದಂಥ ಸೌಲಭ್ಯಗಳಂತಿದ್ದರೆ ಈಗ ರ್ಯಾಂಪು ಮತ್ತು ಎಲೆಕ್ಟ್ರಿಸಿಟಿ ಮತ್ತು ಕಿಟಕಿ ಬಾಗಿಲು ಚೆನ್ನಾಗಿರುವಂಥದ್ದು ಮತ್ತು ರೂಫ್ ಮತ್ತು ಬಿಲ್ಡಿಂಗ್ ಕಂಡೀಷನಲ್ಲಿ ಇರುವಂಥದ್ದು. ಸೊ ಈ ಥರ ಮತಗಟ್ಟೆಗಳನ್ನು ನಾವು ಗುರುತಿಸ್ಕೋಬೇಕು. ಈಗಾಗಲೇ ಈಗ ತಾನೇ ನಾವು ಎಂ ಪಿ ಎಲೆಕ್ಷನ್ ಮಾಡಿದ್ರಂತ ಅವತ್ತಿನ ಡೇಟಿಗೆ ಸುಸ್ಥಿತಿಯಲ್ಲಿತ್ತು, ಆದರೆ ಈಗೇನು ಲಕ್ಷ್ಮಣ ತೀರ್ಥ ಪ್ರವಾಹ ಇತ್ತು ಮತ್ತು ಆಗಸ್ಟ್ ತಿಂಗಳಲ್ಲಿ ಆದಂಥ ಮಳೆಯಲ್ಲಿ ನಮಗೆ ಅಲ್ಲಿ ಒಂದಷ್ಟು ಕೊಠಡಿಗಳು ಶಾಲಾ ಕೊಠಡಿಗಳು ಡ್ಯಾಮೇಜ್ ಆಗಿದೆ ಅಂತ ವರದಿಯಾಗಿದೆ. ಅದು ಮತಗಟ್ಟೆಗಳಲ್ಲಿ ಇರುವಂಥ ಶಾಲಾ ಕೊಠಡಿಗಳ ಬಗ್ಗೆ ಈಗಾಗಲೇ ವರದಿ ಕೇಳಿದ್ದೀವಿ. ಸೋಮವಾರ ಬೆಳಗ್ಗೆ ಒಳಗಡೆ ನಾಳೆ ಒಂದು ಇಡೀ ದಿನ ಮಾಡಿ ಸೋಮವಾರ ಮಧ್ಯಾಹ್ನದೊಳಗೆ ವರದಿ ಸಿಗಲಿದೆ. ನಮ್ಮಲ್ಲಿ ಸುಮಾರು 65ಕ್ಕಿಂತ ಹೆಚ್ಚು ಕೊಠಡಿಗಳು ಹುಣಸೂರು ತಾಲೂಕಿನಲ್ಲಿ ಡ್ಯಾಮೇಜ್ ಆಗಿದ್ದಾಗಿ ವರದಿ ಡಿ ಡಿ ಪಿ ಅವರು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಎಷ್ಟು ನಮಗೆ ಮತಗಟ್ಟೆಗಳಿಗೆ ಸೇರುತ್ತೆ ಮತ್ತು ಅಂಗನವಾಡಿಗಳು ಒಂದಷ್ಟು ಡ್ಯಾಮೇಜ್ ಆಗಿವೆ, ಅದು ಎಷ್ಟು ಅಂಗನವಾಡಿಗಳು ಆಗುತ್ತೆ? ಯಾಕೆಂದರೆ ಮತಗಟ್ಟೆ ಸ್ಥಳಾಂತರ ಮಾಡಲಿಕ್ಕೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ, ಹೊಸ ಮತಗಟ್ಟೆ ಮಾಡಲಿಕ್ಕೆ ಈಗ ಸಮಯಾವಕಾಶ ಇರುವುದಿಲ್ಲ. ಹಾಗಾಗಿ ಇರುವಂಥ ಮತಗಟ್ಟೆಯನ್ನು ರಿಪೇರ್ ಮಾಡಿ ನಡೆಸಬೇಕು ಅಥವಾ ಅದೇ ಆವರಣದಲ್ಲಿ ಇರತಕ್ಕಂಥ ಇನ್ನೊಂದು ರೂಮಿಗೆ, ಈಗ ಒಂದು ಶಾಲೆಯಲ್ಲಿ ಒಂದು ರೂಮ್ ಇದ್ದರೆ ಆ ರೂಮ್ ಡ್ಯಾಮೇಜ್ ಆಗಿದ್ದರೆ ಇನ್ನೊಂದು ರೂಮಲ್ಲಿ ನಾವು ಮತಗಟ್ಟೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಆ ಒಂದು ಕಾರ್ಯ ನಾವು ಕೈಗೆತ್ಕೊಂಡಿದ್ದೀವಿ. ಮತ್ತು ಎಲ್ಲಿ ಸಣ್ಣಪುಟ್ಟ ರಿಪೇರ್ಸ್ ಬೇಕು ಮತ್ತು ಶೌಚಾಲಯಗಳು ರಿಪೇರ್ ಆಗಬೇಕು ಅದರದ್ದು ಕೂಡ ಕ್ರಮ ಕೈಗೆತ್ಕೊಳ್ತೀವಿ. ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದು ಈಗ ಮೆಷಿನ್ಸ್ಗೆ ಸಂಬಂಧಪಟ್ಟಂತೆ ನಮಗೆ ಈಗ ತಾನೇ ಸಂಜೆ 5 ಗಂಟೆಯಿಂದ ಒಂದು 2 ಗಂಟೆ ಕಾಲ ವಿಡಿಯೋ ಕಾನ್ಫರೆನ್ಸನ್ನು ಮುಖ್ಯ ಚುನಾವಣಾಧಿಕಾರಿ ಬೆಂಗಳೂರು ಅವರು ನಡೆಸಿದ್ದಾರೆ. ನಡೆಸಿ ಸೂಕ್ಷ್ಮವಾದಂಥ ಮತ್ತು ಈ ಮಹತ್ವದ ವಿಚಾರಗಳ ಬಗ್ಗೆ ಅವರು ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಈಗ ಈ ಬಾರಿ ವಿಶೇಷ ಏನು ಅಂತಿದ್ದರೆ ಮೆಷಿನ್ಸ್ ವಿದ್ಯುನ್ಮಾನ ಮತಯಂತ್ರಗಳಲ್ಲಿ M3 ಎನ್ನುವ ಒಂದು ಮೆಷಿನ್ ಬರ್ತಾ ಇದೆ. ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಳಸಿದಂಥ ಮೆಷಿನ್, ಬೇರೆ ಕರ್ನಾಟಕದಲ್ಲಿ ಬಳಕೆ ಆಗಿರಲಿಲ್ಲ. M3 ಅಂತ ಮೆಷಿನ್ ಅದೀಗ ಬರ್ತಾ, ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರತಕ್ಕಂಥ EVM ಅದು ನಮ್ಮಲ್ಲಿ ಇವತ್ತು ಸಾಗಾಣಿಕೆ ಆಗ್ತಾ ಇದೆ. ತಮಿಳ್ನಾಡಿನ ನಾಗಪಟ್ಟಣಂ ಡಿಸ್ಟ್ರಿಕ್ಟನ್ನು ಅಲಾಟ್ ಮಾಡಿದರು, ಅಲ್ಲಿಂದ ತಂತ್ರಾಂಶದ ಮೂಲಕ ನಮ್ಮ ಲಾಗಿನ್ಗೆ ತರಿಸ್ಕೊಂಡು ಈಗ ಫಿಸಿಕಲಿ ಲೋಡಿಂಗ್ ಆಗ್ತಾ ಇದೆ. ನಾಳೆ ಸಂಜೆ ಅಷ್ಟಕ್ಕೆ ಬರುತ್ತೆ. ಹುಣಸೂರು ನಗರಸಭಾ ಕಾರ್ಯಾಲಯನ ನಾವು ಅದು ಸ್ಟೋರ್ ರೂಮ್ ಸ್ಟ್ರಾಂಗ್ ರೂಮ್ ಆಗಿ ಗುರುತಿಸ್ಕೊಂಡಿದ್ದೀವಿ. ಅಲ್ಲಿ CCTV ಪೊಲೀಸ್ ವ್ಯವಸ್ಥೆ ಇತ್ಯಾದಿ ಎಲ್ಲ ಮಾಡಿ ಅದನ್ನೇ ನಾವು ಬಳಕೆ ಮಾಡ್ತೀವಿ. ಮತ್ತು ಅದಕ್ಕೆ ಬೇಕಾದಂಥ ಮೆಷಿನ್ಸನ್ನು ಕೂಡ 200% ಮೆಷಿನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಚೆಕಿಂಗ್ ಮಾಡಲಿಕ್ಕೆ. ಮತ್ತು ನಮಗೆ ಎಷ್ಟು ಬೇಕೋ ಅದಕ್ಕಿಂತ 20% ಕನಿಷ್ಠ ರಿಸರ್ವನ್ನು ಇಟ್ಕೊಳ್ತೀವಿ, ಮತ್ತೊಂದು 10% ಟ್ರೈನಿಂಗ್ ಇರುತ್ತೆ. ಉಳಿದಿದ್ದ ಮೆಷಿನ್ಸು ಎಷ್ಟು ಮೆಷಿನ್ಸು ಸುಸ್ಥಿತಿಯಲ್ಲಿ ಇರುತ್ತೆ ಅವೆಲ್ಲ ಕೂಡ ರಿಸರ್ವ್ಗೆ ಹೋಗಿ ಸೇರುತ್ತೆ. ಆ ಫಸ್ಟ್ ಲೆವೆಲ್ ಚೆಕ್ಕಿಂಗ್ ಅಂತ ಏನು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅವಾಗ ನಾವೆಲ್ಲ ಪಕ್ಷಗಳಿಗೆ 3 ಪಕ್ಷಗಳಿಗೂ ಕೂಡ ತಿಳಿಸಿ ಆ ಚೆಕ್ಕಿಂಗ್ ಕಾರ್ಯವನ್ನು ಮಾಡ್ತೀವಿ. ಅದು ಹುಣಸೂರಲ್ಲೇ ಹಮ್ಮಿಕೊಳ್ಳಲಾಗುವುದು, ಹುಣಸೂರು ತಾಲೂಕು ನಗರಸಭೆ ಕಾರ್ಯಾಲಯ ಕಟ್ಟಡದಲ್ಲಿ. ಮತ್ತು ಕಂಟ್ರೋಲ್ ರೂಮ್ಗಳು 1950 ಸತತವಾಗಿ ನಮ್ಮ ಜಿಲ್ಲಾ ಕಚೇರಿಯಲ್ಲಿ ನಡೀತಾ ಇದೆ. ಬಟ್ ಈಗ ಎಲೆಕ್ಷನ್ಸ್ ಇಲ್ಲ ಅಂಥೇಳಿ ಅಂತ ಏನು ಆ್ಯಕ್ಟಿವ್ ಆಗಿ ಕಾಲ್ಸ್ ಬರ್ತಾ ಇರಲಿಲ್ಲ. ಈಗ ಚುನಾವಣೆ ಡಿಕ್ಲೇರ್ ಆಗಿದೆ, ನಾವು 24 hours ಅದನ್ನು ಚಾಲನೆಗೊಳಿಸ್ತೀವಿ. ನಾಳೆಯಿಂದ 24 hours 1950 ಏನು ಟೋಲ್ ಫ್ರೀ ಚುನಾವಣಾ ಹೆಲ್ಪ್ಲೈನ್ ಇದೆ, ಅದು ನಾಳೆಯಿಂದ 24 ಗಂಟೆ ಕೂಡ ಚಾಲನೆಯಲ್ಲಿ ಇರ್ತದೆ ಜಿಲ್ಲಾ ಮಟ್ಟದಲ್ಲಿ. ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ 24 hours ಕಂಟ್ರೋಲ್ ರೂಮ್ ನಾಳೆಯಿಂದ ಚಾಲನೆಯಲ್ಲಿರುತ್ತೆ. ಅದು ಕೂಡ ಸಂಖ್ಯೆ ಕೊಟ್ಟಿದ್ದೀವಿ, ಇದರಲ್ಲಿ ಕೊಟ್ಟಿದ್ದೀವಿ. ಇದು ತಾವುಗಳು ದಯವಿಟ್ಟು ಸಾರ್ವಜನಿಕರಿಗೆ ಇದನ್ನು ಮಾಹಿತಿಯನ್ನು ತಲುಪಿಸಬೇಕು ಅಂತ ವಿನಂತಿ ಮಾಡುತ್ತೀವಿ. ಮತ್ತು ಮತಗಟ್ಟೆಯಲ್ಲಿ ಒಬ್ಬರು ಅಧ್ಯಕ್ಷಾಧಿಕಾರಿ ಪ್ರಿಸೈಡಿಂಗ್ ಆಫೀಸರ್ ಮತ್ತು 3 ಜನ ಅವರಿಗೆ ಪೋಲಿಂಗ್ ಆಫೀಸರ್ ಮತಗಟ್ಟೆ ಅಧಿಕಾರಿಗಳು ಬೇಕು. ಅಂದರೆ ಒಟ್ಟು 4 ಜನ ಅಧಿಕಾರಿಗಳು ಪ್ಲಸ್ ಒಬ್ಬರು ಗ್ರೂಪ್ ಡಿ ಸಿಬ್ಬಂದಿಯನ್ನು ಹಾಕಬೇಕಾಗುತ್ತೆ. ಈಗ ಅಧಿಕಾರಿಗಳೆಲ್ಲ ಸೇರಿ ನಮಗೆ 1315 ಕನಿಷ್ಠ ಬೇಕಾಗುತ್ತೆ, ರಿಸರ್ವನ್ನು ಒಳಗೊಂಡಂತೆ, 20% ರಿಸರ್ವನ್ನು ಒಳಗೊಂಡಂತೆ. ಮತ್ತು ಇದಲ್ಲದೆ ನಮಗೆ ಸೆಕ್ಟರ್ ಅಧಿಕಾರಿಗಳು ಮತ್ತು ಫ್ಲೈಯಿಂಗ್ ಸ್ಕ್ವಾಡು, ಚೆಕ್ ಪೋಸ್ಟಿಗೆ ಮತ್ತು ಮೈಕ್ರೋ ಅಬ್ಸರ್ವರ್ ಇತ್ಯಾದಿ ಎಲ್ಲ ಕೂಡ ಬೇಕಾಗುತ್ತೆ. ಅವೆಲ್ಲ ಕೂಡ ಗುರುತಿಸುವ ಕೆಲಸ ಈಗಾಗಲೇ
ಪ್ರಾರಂಭ ಮಾಡಿದ್ದೀವಿ. ಎ ಸಿ ಹುಣಸೂರು ಮತ್ತು ತಹಸೀಲ್ದಾರ್ ಹುಣಸೂರಿಗೆ ಈಗ ತಾನೇ ಕರೆದು ಸಭೆ ಆಗಿದೆ. ಅವರೇ ಚುನಾವಣಾಧಿಕಾರಿ ಮತ್ತು ಸಹಾಯಕ ಚುನಾವಣಾಧಿಕಾರಿ ಆಗ್ತಾರೆ ಸಿನ್ ಸಿಟೀಸ್ ಅಸೆಂಬ್ಲಿ ಎಲೆಕ್ಷನ್. ಸೊ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಕೂಡಲೇ ಮತ ಇದು ವೀಕ್ಷಕರನ್ನು ಚುನಾವಣಾ ವೀಕ್ಷಕರು ಕೂಡ ಕೂಡಲೇ ಆಯೋಗದಿಂದ ಘೋಷಣೆ ಆಗುವ ನಿರೀಕ್ಷೆ ನಮಗೆ ಇದೆ. ಸೊ ಈಗ ನಾವು ಚುನಾವಣಾ ನೀತಿ ಸಂಹಿತೆಗೆ ಸಂಬಂಧಪಟ್ಟಂತೆ ಪ್ರೆಸ್ ನೋಟಲ್ಲಿ ಇದರ ಬಗ್ಗೆ ತಾವುಗಳು ಕೇಳ್ತೀರಿ, ಅದಕ್ಕೆ ನಾನು ಕೇಳೋ ಮೊದಲೇ ನಾನೇ ಹೇಳಿಬಿಡ್ತೀನಿ ಇರುವಂಥ ವಿಚಾರಲ್ಲಿ. ಈಗಾಗಲೇ ಮಧ್ಯಾಹ್ನ ಅಷ್ಟಕ್ಕೆ ಶೇರ್ ಮಾಡಿದ ಪ್ರೆಸ್ ನೋಟ್ ಪ್ರಕಾರ ಇಟ್ ಸೇಸ್ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಶಾಲ್ ಕಮ್ ಇನ್ ಟು ಫೋರ್ಸ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಇನ್ ದ ಡಿಸ್ಟ್ರಿಕ್ಟ್ ಇನ್ ವಿಚ್ ಹೋಲ್ ಆರ್ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್ರಿ ಆರ್ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಗೋಯಿಂಗ್ ಫಾರ್ ಎಲೆಕ್ಷನ್ ಈಸ್ ಇನ್ಕ್ಲೂಡೆಡ್ ಅಂತ ಹೇಳ್ತಾರೆ. ಅಂದರೆ ಮತ್ತು ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ ಡೇಟೆಡ್ 29 June 2017 ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಎಲ್ಲಿ ಯಾವ ಜಿಲ್ಲೆಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳು ಅಥವಾ ಲೋಕಸಭಾ ಕ್ಷೇತ್ರಗಳು ಪಾರ್ಷಲಿ ಅಥವಾ ಕಂಪ್ಲೀಟ್ಲಿ ಒಳಗೊಂಡಿದೆ ಅಂಥ ಇಡೀ ಜಿಲ್ಲೆಗಳಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು 2017 ಒಂದು ಸರ್ಕ್ಯುಲರನ್ನು 29 June 2017 ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ರೆಗ್ಯುಲರ್ ಆಗಿರುವಂಥ ಇನ್ಸ್ಟ್ರಕ್ಷನ್ ಬಿಟ್ಟು ಇದರಲ್ಲಿ ನೀತಿ ಸಂಹಿತೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ, ಇದು ಕಾನ್ಸ್ಟಿಟ್ಯುವೆನ್ಸಿ ಎಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಇತ್ಯಾದಿ ಇರುತ್ತೆ ಅಂಥ ಕಡೆ ಆಯಾ ಕಾನ್ಸ್ಟಿಟ್ಯುವೆನ್ಸಿಗೆ ಸೀಮಿತ ಅಂಥೇಳಿ ಇದರಲ್ಲಿ. ಆದರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿರೋದ್ರಿಂದ ಇಡೀ ಜಿಲ್ಲೆಗೆ ಈಗ ಸಂಜೆಗೆ ನಮಗೆ ನೀಡಿರುವಂಥ ಸೂಚನೆಯ ಪ್ರಕಾರ ಪ್ರತಿ ಕಾನ್ಸ್ಟಿಟ್ಯುವೆನ್ಸಿ ಈಗ 15 ಕಾನ್ಸ್ಟಿಟ್ಯುವೆನ್ಸಿ ಏನು ಹೋಗುತ್ತೆ ಎಲೆಕ್ಷನ್ಗೆ ಅಷ್ಟು ಕಡೆಯೂ ಕೂಡ ಇಡೀ ಜಿಲ್ಲೆಗೆ ಅನ್ವಯ ಆಗುತ್ತೆ. ಆದರೆ ನಾವು ಅಂದರೆ ಕೆಲವೊಂದು ಜಿಲ್ಲೆಗಳಿಂದ ನಾವು ಸಮಸ್ಯೆ ಬಗ್ಗೆ ಕೇಳಿದ್ದೀವಿ, ಏಕೆಂತಿದ್ರೆ ಹಲವಾರು ತಾಲೂಕುಗಳು ಇರುವಂಥ ಜಿಲ್ಲೆಗಳಿವೆ, ಎಲ್ಲ ಕಡೆ ಇದರದ್ದು ಒಂದು ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನು ಯಾವ ರೀತಿ ಪರಿಗಣಿಸಬೇಕು ಅಂತ ಅದು ಚುನಾವಣಾಧಿಕಾರಿಗಳು ಮುಖ್ಯ ಚುನಾವಣಾಧಿಕಾರಿಗಳು ಅದರ ಬಗ್ಗೆ ಕ್ಲಾರಿಫಿಕೇಶನ್ ತೊಗೊಂಡು ಬಹುಶಃ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಕ್ಲಿಯರ್ ಸದ್ಯಕ್ಕಂತೂ ಇರುವಂಥದ್ದು ಇಡೀ ಜಿಲ್ಲೆಗೆ ಹೋಗುತ್ತೆ, ಸಬ್ಜೆಕ್ಟು ಪಾರ್ಷಲ್ ಮಾಡಿಫಿಕೇಶನ್ ಅಂತ ಹೇಳಿದ್ದಾರೆ. ಸೊ ಬಟ್ ನಮಗೆ ಕೇಳಿದಂಥ ಕೆಲವೊಂದು ಸ್ಪಷ್ಟತೆಗಳಿಗೆ ಇನ್ನೂ ಕ್ಲಾರಿಟಿ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ನಾಳೆಗೆ ನಿಮ್ಮೆಲ್ಲರಿಗೂ ಕರೆಕ್ಟಾಗಿ ತಿಳಿಸ್ತೀನಿ. ಯಾಕೆಂತಿದ್ರೆ ನಿಮ್ಮದು ಪ್ರಶ್ನೆ ಈಗ ದಸರಾ ಮೇಲೆ ಯಾವ ರೀತಿ ಪರಿಣಾಮ ಬರಬಹುದು ಎನ್ನುವುದು ಇರ್ತದೆ. ಕಳೆದ ವರ್ಷ ಕೂಡ ನಿಮಗೆ ನೆನಪಿದ್ರೆ ಇದೇ ಸಮಯಕ್ಕೆ ಕೆ ಆರ್ ನಗರ ಮಂಡ್ಯ ಎಲೆಕ್ಷನ್ ನಡೆದಾಗ ಕೆ ಆರ್ ನಗರ ಹೋಗಿತ್ತು, ಆವಾಗ ಇದೇ ಸಮಸ್ಯೆ ಬಂದಿತ್ತು ಇಡೀ ಜಿಲ್ಲೆಗೆ ಮಾದರಿ ನೀತಿ ಸಂಹಿತೆ ಆಗುತ್ತೆ ಅಂಥೇಳಿ. ಆವಾಗ ನಾವು ಬರೆದು ಎಕ್ಸಾಮ್ಷನನ್ನು ತೊಗೊಂಡಿದ್ದೀವಿ ದಸರಾಗೆ ಮತ್ತು ಗ್ರಾಮೀಣ ದಸರಾಗೆ ಸಂಬಂಧಪಟ್ಟಂತೆ ತೊಗೊಂಡಿದ್ವಿ. ಸೊ ಕಳೆದ ವರ್ಷ ಏನು ಮಾಡಿದರು, ಕೆ ಆರ್ ನಗರ ಏನು ಒಂದು ತಾಲೂಕು ಮಾತ್ರ ಎಂ ಪಿ ಎಲೆಕ್ಷನ್ಸ್ ಹೋಗ್ತಾ ಇತ್ತು, ಕೆ ಆರ್ ನಗರಕ್ಕೆ ಸೀಮಿತವಾಗಿ ಇದು ಭಾವಚಿತ್ರಗಳು ಮತ್ತು ಅಂದರೆ ರಾಜಕಾರಣಿಗಳದ್ದು ಮತ್ತು ಚುನಾಯಿತ ಪ್ರತಿನಿಧಿಗಳದ್ದು ಭಾವಚಿತ್ರಗಳು ಇತ್ಯಾದಿಯನ್ನು ಬಳಕೆ ಮಾಡಬಾರದು, ಇತರೆ ಕಡೆ ಎಕ್ಸಾಮ್ಷನನ್ನು ನಮಗೆ ಅನುಮತಿ ಕೊಟ್ಟಿದ್ದರು. ಅನ್ವಯ ಆಗದಂತೆ ದಸರಾಕ್ಕೆ ಸೀಮಿತವಾಗಿ ಎಕ್ಸಾಮ್ಷನನ್ನು ಕೊಟ್ಟಿದ್ದರು. ಈ ಬಾರಿಯೂ ಕೂಡ ಏನು ಕ್ಲಾರಿಫಿಕೇಶನ್ ಬರುತ್ತೆ ಅದನ್ನು ಆಧರಿಸಿಕೊಂಡು ನಾವು ಕೂಡ ತಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀವಿ. ಈ ವಿಚಾರವನ್ನು ಮುಖ್ಯ ಚುನಾವಣಾಧಿಕಾರಿಗಳ ಗಮನಕ್ಕೆ ನಾವು ಈಗಾಗಲೇ ತಂದಿದ್ದೀವಿ. ನಾವು ಅಂತಿದ್ರೆ ಹಲವಾರು ಜಿಲ್ಲಾಧಿಕಾರಿಗಳು ಈ ಸಮಸ್ಯೆಯನ್ನು ಎತ್ತಿದ್ದಾರೆ, ಯಾವ ರೀತಿ ಇದನ್ನು ಪರಿಗಣಿಸ್ಕೋಬೇಕು ಅಂಥೇಳಿ. ಬಹುಶಃ ಇವತ್ತಿನ ಡೇಟಿಗೆ ಇಡೀ ಜಿಲ್ಲೆ ಅಂತಲೇ ನಾವು ಭಾವಿಸಬೇಕಾಗುತ್ತೆ, ಬಟ್ ಅದು ಕ್ಲಾರಿಫಿಕೇಶನ್ ಬಂದ ಮೇಲೆ ಇನ್ನಷ್ಟು ಸ್ಪಷ್ಟತೆ ನಾಳೆ ಸಿಗುತ್ತೆ. ಸೊ ಇಷ್ಟು ವಿಚಾರ ತಮ್ಮಲ್ಲಿ ಹೇಳುವಂಥದ್ದು. ಮತ್ತು ಇದಲ್ಲದೆ ಈಗಾಗಲೇ ಫ್ಲೈಯಿಂಗ್ ಸ್ಕ್ವಾಡ್ಗೆ ಮತ್ತು ಚೆಕ್ ಪೋಸ್ಟ್ಗಳು ಇತ್ಯಾದಿ ಸ್ಥಾಪನೆ ಮಾಡಲಿಕ್ಕೆ ಮತ್ತು ಸೆಕ್ಟರ್ ಅಧಿಕಾರಿಗಳನ್ನು ಮಾಡಿ ತರಬೇತಿಯನ್ನು ನೀಡಲಿಕ್ಕೆ ಮತ್ತು ನಮಗೆ ಬೇಕಾದಂಥ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ಳಿಕ್ಕೆ ಇದೆಲ್ಲ ಕೂಡ ಸೂಚನೆ ನೀಡಲಾಗಿದೆ. ಯಾಕೆಂದರೆ ನಮಗೆ ಈ ಬಾರಿ ಸಮಯದ ಅಭಾವ ಬಹಳ ಇದೆ, ನಾಡಿದ್ದೇ ನಾಮಿನೇಷನ್ ಶುರುವಾಗುತ್ತೆ, ಇವತ್ತೇ ಡಿಕ್ಲೇರ್ ಇದು ಎಲೆಕ್ಷನ್ ನೋಟಿಫೈ ಆಗಿರೋದ್ರಿಂದ ಶೆಡ್ಯೂಲ್ ನೋಟಿಫೈ ಆಗಿರೋದ್ರಿಂದ ಸಮಯದ ಅಭಾವ ಇದೆ. ಹಾಗಾಗಿ ತುರ್ತಾಗಿ ಕೆಲಸ ಮಾಡಬೇಕಾದ ಒಂದು ಅನಿವಾರ್ಯತೆ ಇದೆ ನಮ್ಮಲ್ಲಿ. ಅದಕ್ಕೆ ಆಗಿಂದಾಗೆ ತಮಗೆ ಕರೆದು ಚುನಾವಣೆ ಬಗ್ಗೆ ಇರತಕ್ಕಂಥ ಮಾಹಿತಿಗಳನ್ನು ನಾವು ನೀಡ್ತೇವೆ. ಈಗ ಪೊಲೀಸ್ ಬಗ್ಗೆ ಇರುವಂಥ ಕನಿಷ್ಠ ಮಾಹಿತಿಯನ್ನು ಈಗ ಕೊಡ್ತಾರೆ, ಯಾಕೆಂದರೆ ನಮಗೂ ಕೂಡ ಬೈ ಎಲೆಕ್ಷನ್ಗೆ ಸ್ಪೆಷಲಾಗಿ ಪ್ರಿಪೇರ್ ಆಗಲಿಕ್ಕೆ ಇನ್ನೊಂದಷ್ಟು ಸಮಯ ಬೇಕು. ಒಂದು 2-3 ದಿನದಲ್ಲೇ ಕಮ್ಯುನಿಕೇಷನ್ ಪ್ಲ್ಯಾನ್ ಕೂಡ ರೆಡಿಯಾಗುತ್ತೆ ಜಿಲ್ಲೆಯದು, ಮಂಗಳವಾರ ಆಯೋಗಕ್ಕೆ ಸಬ್ಮಿಟ್ ಮಾಡುವಂಥದ್ದಿದೆ. ಸೊ ಅದು ರೆಡಿಯಾಗುವಾಗ ನಮ್ಮಲ್ಲಿ ಇರತಕ್ಕಂಥ ಒಟ್ಟು ಎಷ್ಟು ಸೆಕ್ಟರ್ ಅಧಿಕಾರಿಗಳು, ಎಷ್ಟು ಫ್ಲೈಯಿಂಗ್ ಸ್ಕ್ವಾಡು, ಎಷ್ಟು ಚೆಕ್ ಪೋಸ್ಟು ಮತ್ತು ಎಷ್ಟು ಜನ ಇನ್ಸ್ಪೆಕ್ಟ್ರು ಬೇರೆ ಎಲ್ಲೆಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಅನ್ನೋ ಬಗ್ಗೆ ಎಲ್ಲ ಭಾಳ ಸ್ಪಷ್ಟವಾಗಿ ಒಂದು ಚಿತ್ರಣ ಲಭ್ಯ ಆಗುತ್ತೆ. ಆವಾಗ ತಮ್ಮೆಲ್ಲರಿಗೂ ಕೂಡ ಅದನ್ನು ಮತ್ತೆ ಹಂಚ್ಕೊಳ್ತೀವಿ. ಈಗ ಅಡಿಷನಲ್ SP ಅವರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡ್ತಾರೆ.
ಮಾಡ್ಬೋದು ಅಂತ ಹೇಳಿದ್ರೆ ಸಾಕು. ಯಾಕೆಂದರೆ ಇದು ಕ್ಲಸ್ಟರ್ ಬೂತ್ಸ್ ಎಲ್ಲ ಸೇಮ್ ಇರುತ್ತೆ, ಅದೆಲ್ಲ ನೀವು ಹೇಳ್ಬೋದು. ವಲ್ನರಬಿಲಿಟಿ ಕ್ರಿಟಿಕಾಲಿಟಿ ಕ್ವಾಲಿಟಿ ಹೇಳೋದು ಬೇಕಾಗಿಲ್ಲ, ಫ್ರೆಶ್ ಆಗಿನೇ ಮಾಡಬೇಕು, ಹಳೆಯದೇನೂ ಲೆಕ್ಕಕ್ಕೆ ಬರುವುದಿಲ್ಲ. ಇದು ಕ್ಲಸ್ಟರ್ ಬೂತ್ಸ್ಗೆಲ್ಲ ಹೇಳ್ಬೋದು ಆಲ್ ದಿ ಯಾವ ರೀತಿ ಅಂದಾಜಿಗೆ ಪ್ಲಾನ್ ಮಾಡ್ಕೊಡ್ತೀವಿ. ಇಟ್ಸ್ ಓನ್ಲಿ ರಫ್ ಬಿಕಾಸ್ ಈಗ ಏನೇನು ಇದೆ ಈ ಚುನಾವಣೆ ಸಂಬಂಧ ಅಂತ ಹೇಳಿದ್ರು, ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಭದ್ರತೆ ಕೊಡಬೇಕು, ಹಾಗೆ ಈ ಚುನಾವಣಾ ಸಂಬಂಧ ಇರುವಂಥ ಒಂದು ಸಣ್ಣ ಬ್ರೀಫ್ ಮಾಡೋಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಸದ್ಯಕ್ಕೆ ಬೂತ್ಗಳಿರುವಂಥದ್ದು 274 ಬೂತ್ ಇದೆ, ಅದರಲ್ಲಿ ಕ್ರಿಟಿಕಲ್ಲು 46 ಇದೆ, ನಾನ್ ಕ್ರಿಟಿಕಲ್ಲು 270 ಇದೆ. ನಮ್ಮ ಹತ್ರ ಸೆಕ್ಟಾರ್ ಮೊಬೈಲ್ ಕಳೆದ ಎಂ ಪಿ ಎಲೆಕ್ಷನ್ ಅಲ್ಲಿ ಇರುವಂತ ಮಾಹಿತಿ ಕ್ರಿಟಿಕಲ್ ಮತ್ತು ಅಂದ್ರೆ ಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಮತ್ತೆ ನಾವು ಫ್ರೆಶ್ ಆಗಿ ಎಕ್ಸಸೈಸ್ ಅನ್ನ ಮಾಡಬೇಕಾಗುತ್ತೆ, ಮಾನದಂಡಗಳು ಇರುತ್ತವೆ, ಅದು ಪ್ರತಿ ಸಲ ಫ್ರೆಶ್ ಆಗಿ ಮಾಡಬೇಕು. ಅಂದರೆ ಕೆಲವೊಂದು ಗುಂಡಾ ಎಲಿಮೆಂಟ್ಸ್ ಇರ್ತವೆ, ಕೆಲವೊಂದು ಕಡೆ ಬೇರೆ ಏನಾದರೂ ಕಾಸ್ಟ್ ಇಶ್ಯೂಸ್ ಇರ್ತವೆ, ಕೆಲವೊಂದು ರಿಸಾಲ್ವ್ ಆಗಿರುತ್ತೆ, ಹಿಂದೆ ಇದ್ದಂಥ ಇಶ್ಯೂ ರಿಸಾಲ್ವ್ ಆಗೋಗಿರುತ್ತೆ. ಸೊ ಅಂಥ ಮತ್ತು ಹೊಸ ಸಮಸ್ಯೆಗಳು ಹುಟ್ಟಾಗಿರುತ್ತವೆ. ಸೊ ಅದನ್ನು ನಾವು ಹೊಸದಾಗಿ ಈಗ ನಾವು ಈ ಒಂದು ಕಾರ್ಯವನ್ನು ಕೈಗೆತ್ಕೊಳ್ಬೇಕು. ಇದು ಹಳೆಯದನ್ನು ಹೇಳಿದ್ದಾರೆ, ಮತ್ತು ನಿಮ್ಮ ಫೋರ್ಸ್ ಡಿಪ್ಲಾಯ್ಮೆಂಟದು ಅಂದಾಜಿಗೆ ಹೇಳ್ಬೋದು, ಅಂದಾಜು ಎಷ್ಟು ಜನ ಸರ್ ಹೇಳಿದಾಗೆ ನಮಗೆ ಬೇರೆ ಬೇರೆ ಚೇಂಜಸ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರುವಂಥದ್ದಿದೆ. ನಾವು ಯಾರಾದರೂ ಈಗ ಸೆಕ್ಯೂರಿಟಿ ಚೆಕ್ ಕೇಸಸ್ ಹಾಕಿ ಬೌಂಡ್ ಮಾಡೋವಂಥದ್ದು, ಹಾಗೆಯೇ ನಮ್ಮ ಫೋರ್ಸ್ ಏನಿದೆ ನಮ್ಮ ಅವೈಲಬಿಲಿಟಿಗೆ ಕಿಂತ ಜಾಸ್ತಿ ತೊಗೊಳೋವಂಥದ್ದು, ಕೆ ಎಸ್ ಆರ್ ಪಿಗಳು ತೊಗೊಳೋವಂಥದ್ದು, ಡಿ ಆರ್ ತುಗಡಿಗಳನ್ನು ತೊಗೊಳೋವಂಥದ್ದು, ಈ ಕೆಲಸನ ನಾವು ಈಗಾಗಲೇ ನಾಳೆ ಶುರು ಮಾಡಬೇಕೀಗ. ಈಗ ನಮ್ಮ ಹತ್ರ ಇರೋವಂಥದ್ದು ಈಗ ಸದ್ಯಕ್ಕೆ 2 ಡಿ ಎಸ್ ಪಿ, 2 ಸಿ ಪಿ ಐ, 6 ಎ ಎಸ್ ಐ, ಪಿ ಎಸ್ ಐ, 6 ಎ ಎಸ್ ಐ ಇದೆ. ಇದಕ್ಕೆ ತಕ್ಕಂತೆ ಅಂದರೆ ಇನ್ನೂ ಜಾಸ್ತಿ ಬೇಕಾದರೂ ನಮಗೆ ಪೂರಾ ಡಿಸ್ಟಿಕ್ಕಿಂದ ನಾವು ತಗೋತೀವಿ ರಕ್ಷಣೆಗೆ ಮತ್ತು ಭದ್ರತೆ ಕೊಡಲಿಕ್ಕೆ. ಮತಗಟ್ಟೆಗಳ ಭದ್ರತೆ ಕೊಡ್ಬೋದು ಅಥವಾ ಇನ್ನೊಂದು ಬೂತ್ಗಳ ಭದ್ರತೆಗೆ, ಇವೆರಡಕ್ಕೂ ಕೂಡ ನಾವು ಸೂಕ್ತವಾಗಿ ಇವತ್ತಿಂದನೇ ಕೆಲಸ ಮಾಡಿಕೊಂಡು ಎಲ್ಲ ಭದ್ರತೆನೂ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ಚೇಂಜಸ್ ಆಗುತ್ತೆ ಸರ್. ಸೊ ಸದ್ಯಕ್ಕೆ ನಮ್ಮ ಕಡೆಯಿಂದ ಪೊಲೀಸ್ ಕಡೆಯಿಂದ ಏನಾಗುತ್ತೆ, ವೀಕ್ಷಕರು ಬರ್ತಾರೆ, ವೀಕ್ಷಕರು ಒಂದಷ್ಟು ಸೂಚನೆ ಕೊಡ್ತಾರೆ, ಅವರು ಎಲ್ಲ ಪಕ್ಷಗಳೊಂದಿಗೆ ಸಭೆ ಕರೀತಾರೆ, ಅವರು ಚರ್ಚೆ ಮಾಡ್ತಾರೆ. ಸೊ ಇದರಿಂದ ಎಲ್ಲ ಬೇರೆ ಬೇರೆ ರೀತಿಯ ಪರಿಣಾಮಗಳು ಆಗ್ತವೆ, ಅವರು ಇನ್ಪುಟ್ಸ್ ಕೂಡ ಕೊಡ್ತಾರೆ. ಅದರಿಂದಾಗಿ ತಡೀರಿಪ್ಪ, ಫ್ಲೈಯಿಂಗ್ ಟೀಮ್ಸು ಆಗಿರ್ಬೋದು, ಚೆಕ್ ಪೋಸ್ಟ್ಗಳಿರ್ಬೋದು, ಅದನ್ನು ಕೂಡ ಚೇಂಜ್ ಆಗೋ ಸಾಧ್ಯತೆ ಇಲ್ಲ. ಹಿಂದೆ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ಈ ಸರಿನೂ ಅತಿ ಹೆಚ್ಚು ಭದ್ರತೆಯಿಂದ ನಾವು ಕೆಲಸ ಮಾಡ್ತೀವಿ, ಸೂಕ್ತ ರಕ್ಷಣೆ ಕೊಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಚೆಕ್ ಪೋಸ್ಟ್ಗಳು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಟು ಇನ್ಕ್ರೀಸ್, ಸಾಮಾನ್ಯವಾಗಿ ಕನಿಷ್ಠ ಪ್ರತಿ ವಿಧಾನಸಭೆ ಕ್ಷೇತ್ರಕ್ಕೆ 3 ಅಂತ ಹೇಳ್ತಾರೆ, 3 ಅಟ್ಲೀಸ್ಟ್ ಇರಬೇಕು ಅಂತ. ಸಾಮಾನ್ಯವಾಗಿ ರೆಗ್ಯುಲರ್ ಎಲೆಕ್ಷನ್ಸ್ ನಡೆಯುವಾಗ ನಮಗೆ ಅಷ್ಟೇ ಸಿಬ್ಬಂದಿ ಅಧಿಕಾರಿಗಳ ಲಭ್ಯತೆ ಇರ್ತದೆ, ನಾವು 3 ಸೀಮಿತಗೊಳಿಸ್ತೀವಿ, ಜಾಸ್ತಿ ಮಾಡಲಿಕ್ಕೆ ಹೋಗಲ್ಲ. ಆದರೆ ಈ ಬಾರಿ ಕೇವಲ ಒಂದೇ ಕಾನ್ಸ್ಟಿಟ್ಯೂನ್ಸಿಲಿ ಆಗೋದ್ರಿಂದ ನಮ್ಮ ಹತ್ರ ಮಿನ್ ಅಂಡ್ ಮೆಟೀರಿಯಲ್ ಜಾಸ್ತಿ ಡಿಸ್ಪೋಸಲಲ್ಲಿ ಇರುತ್ತೆ ಮತ್ತು ಫೋಕಸ್ ಕೂಡ ಜಾಸ್ತಿ ಇರುತ್ತೆ. ಅದರಿಂದಾಗಿ ಚೆಕ್ ಪೋಸ್ಟ್ಗಳು ಮತ್ತು ಏನು ಬೇರೆ ಕಾರ್ಯಪಡೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತೇವೆ ಈ ಬಾರಿ. ಯಾವುದು ಸದ್ಯಕ್ಕೆ ಇಲ್ಲ, ಸದ್ಯಕ್ಕೆ ಇಲ್ಲ. ಹಾಗಾಗಿ ಇದು ನಾವು ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಇತರೆ ಎಲ್ಲ ಚುನಾಯಿತರ ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ ಕ್ಲಾರಿಫಿಕೇಶನ್ ಬರುವ ತನಕ ಅಂದರೆ ಬಹುಶಃ 1 or 2 ಡೇಸ್ ಸ್ವಲ್ಪ ವೆಯ್ಟ್ ಮಾಡುವುದು ಸೂಕ್ತ. ನಾವು ವಿಚಾರವನ್ನು ತಿಳಿಸಿದ್ದೀವಿ. ಯಾವುದು ಇಲ್ಲ, ಅಧಿಕಾರಿಗಳನ್ನು ಕರೆದು ಸಭೆ ಮಾಡೋದು ಈಗ ಸ್ವಲ್ಪ ನಿರ್ಬಂಧ ಆಗುತ್ತೆ, ನಿರ್ಬಂಧ ಇದೆ. ಯಾವುದು ಈಗ ನಮ್ಮಿಂದ ಪತ್ರ ಹೋಗುತ್ತೆ, ಏಕೆಂತಿದ್ರೆ ಈಗ ವಿಡಿಯೋ ಕಾನ್ಫರೆನ್ಸ್ ಆಗುವಾಗ ನಮ್ದು ಒಂದಷ್ಟು ಪ್ರಶ್ನೆಗಳೆಲ್ಲ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಅವರೊಟ್ಟಿಗೆ ಸಂವಾದ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಅದು ಆಗಿದೆ. ಆದರೂ ಕೂಡ ನಮಗೆ ಏನು ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳಿದರೆ ಅದು ನಾಳೆ ಬಹುಶಃ ಸಿಗುತ್ತೆ. ಅಷ್ಟರ ಮಧ್ಯೆ ನಾವು ದಸರಾಗೆ ಸ್ಪೆಸಿಫಿಕ್ ಆಗಿ ಇದು ನಾವು ಬೇರೆ ಜಿಲ್ಲೆಗಳಿಗೆ ಜನರಲ್ ಆಗಿ ಕೇಳಿರುವಂಥದ್ದು ಡೆವಲಪ್ಮೆಂಟ್ ವಿಚಾರಗಳ ಬಗ್ಗೆ ಮತ್ತು ಬೇರೆ ಪ್ರೋಟೋಕಾಲ್ ವಿಚಾರಗಳ ಬಗ್ಗೆ ಎಲ್ಲ ಪ್ರಶ್ನೆಗಳು ಎತ್ತಿದ್ರು. ದಸರಾ ಬಗ್ಗೆ ಸಭೆಯಲ್ಲಿ ಕೇಳಲಿಕ್ಕಾಗಲ್ಲ, ಇಟ್ಸ್ ಎ ಸ್ಪೆಸಿಫಿಕ್ ಇಶ್ಯೂ. ಹಾಗಾಗಿ ಇವತ್ತು ನಾವು ಸ್ಪೆಸಿಫಿಕ್ ಆಗಿ ದಸರಾಗೆ ಸಂಬಂಧಪಟ್ಟಂತೆ ನಾವು ಕೇಳ್ತೀವಿ, ಚರ್ಚೆ ಮಾಡಿ ಪತ್ರ ಬರೆದು ಕೇಳ್ತೀವಿ. ಆಲ್ಮೋಸ್ಟ್ ಒಂದು ಡ್ರಾಫ್ಟ್ ರೆಡಿ ಇದೆ, ನಾವು ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯೊಟ್ಟಿಗೆ ಮಾತಾಡಿಕೊಂಡು, ಏಕೆಂದರೆ ಅವರು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಬಿಟ್ರೆ ಆ ವಿಚಾರನ ಮತ್ತೆ ನಾವು ಎತ್ತುವುದು ಸೂಕ್ತವಾಗಿರುವುದಿಲ್ಲ. ಮತ್ತು ಅಲ್ಲ, ಈಗ ಸದ್ಯಕ್ಕೆ ತಕ್ಷಣದಿಂದ ಹುಣಸೂರು ಕ್ಷೇತ್ರಕ್ಕೆ ಬರುವಂಥದ್ದು ಕಂಪ್ಲೀಟ್ಲಿ ನಾವು
ದಸರಾ ಬಿಟ್ಟು ಉಳಿದಂತೆ ಇರುವಂಥದ್ದೆಲ್ಲ ರಿಮೂವ್ ಆಗ್ತಾ ಇದೆ. ಮತ್ತು ಹುಣಸೂರು ಬಸ್ ಡಿಪೋಯಿಂದ ಬರತಕ್ಕಂಥ ಬಸ್ಸುಗಳಲ್ಲಿ ಏನಾದರೂ ಜಾಹೀರಾತುಗಳಿದ್ದರೆ ಅವೆಲ್ಲ ಕೂಡ ಎಲ್ಲೆಲ್ಲಿ ಚುನಾಯಿತ ಪ್ರತಿನಿಧಿಗಳ ಫೋಟೋಸ್ ಬರ್ತವೆ ಅವೆಲ್ಲ ಕೂಡ ಕವರ್ ಮಾಡಲಿಕ್ಕೆ ಸೂಚನೆ ಕೊಟ್ಟಾಗಿದೆ. ಮತ್ತು ಹುಣಸೂರು ತಾಲೂಕದಲ್ಲೂ ಕೂಡ ಎಲ್ಲೇ ತಾಲೂಕಕ್ಕಿಂತ ಕ್ಷೇತ್ರ ಅಂತ ಹೇಳ್ಬೋದು, ಎಲ್ಲೇ ಇದು ಚುನಾಯಿತ ಪ್ರತಿನಿಧಿಗಳದ್ದು ಫೋಟೋಸ್ ಆಗಲಿ ಬೇರೆ ವಿಚಾರಗಳಾಗಲಿ ಇದ್ದರೆ ಅದನ್ನು ತಕ್ಷಣದಿಂದ ಕವರ್ ಮಾಡಬೇಕು ಅಂತ ಸೂಚನೆ ಆಗಿದೆ. ಈಗಾಗಲೇ ಅವರು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲ ನಾವು ಈಗ ಇಲ್ಲ ಒಂದು ನಿಮಿಷ ಆಯ್ತಾಯ್ತು, ಈಗ ನಾವು ಫಸ್ಟ್ ಚುನಾವಣೆದು ಮುಗಿಸ್ಬಿಡೋಣ, ಆಮೇಲೆ ಬೇರೆ ಪ್ರಶ್ನೆಗಳು ತಾವಕ್ಕೆ ಇದರದ್ದು ಮುಗಿಸ್ಬಿಡೋಣ. ಯಾವುದು ಸದ್ಯಕ್ಕೆ ಹೋಲ್ಡ್ ಆನ್ ಮಾಡೋಕ್ಕೆ ಹೇಳಿದೆ? ಅಲ್ಲ ಸದ್ಯಕ್ಕೆ ಹೋಲ್ಡ್ ಆನ್ ಮಾಡೋಕ್ಕೆ ಹೇಳಿದೆ, ಸದ್ಯಕ್ಕೆ ನೀವು ಸ್ವಲ್ಪ ಅಧಿಕಾರಿಗಳು ಮತ್ತು ಕಮಿಟಿಗಳು ಸೇರಿದಂತೆ ಸಭೆ ಕರೆಯದಂಗೆ ಸದ್ಯಕ್ಕೆ ಹೋಲ್ಡ್ ಆನ್ ಮಾಡೋಕ್ಕೆ ಹೇಳಿದ್ದೀವಿ. ಮೇ ಬಿ ಫಾರ್ ಒನ್ ಡೇ, ನಾಳೆ ಹಿಂಗಿತ್ತು ಭಾನುವಾರ ಇದೆ, ಕೆಲಸ ಕಾರ್ಯಗಳು ಗ್ರೌಂಡಲ್ಲಿ ಏನಾಗುತ್ತೆ ಆಗುತ್ತೆ, ಸಭೆ ಇತ್ಯಾದಿಗಳು ಮಾಡುವುದು ಬೇಕಾಗಿಲ್ಲ ಅಂತ ವಿ ಹ್ಯಾವ್ ರಿಕ್ವೆಸ್ಟೆಡ್ ದೆಮ್ ನಾಟ್ ಟು ಗೋ ಅಹೆಡ್ ವಿತ್ ಇಟ್. ಅಲ್ಲ ಅದು ಕ್ಷೇತ್ರ ಸೀಮಿತ ಅಂತ ಹೇಳಲಿಕ್ಕಾಗಲ್ಲ, ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಹುಣಸೂರು ಸೀಮಿತವಾಗಿ 100% ನೀತಿ ಸಂಹಿತೆಯನ್ನು ಜಾರಿಗೆ ತರ್ತಾ ಇದ್ದೀವಿ. ಉಳಿದಿದ್ದು ದಸರಾಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿ ವಿ ವಿಲ್ ಟೇಕ್ ಕ್ಲಾರಿಟಿ. ಕಳೆದ ವರ್ಷ ಅಂತೂ ನಮಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದರು, ಯಾವ ಕ್ಷೇತ್ರ ಎಲೆಕ್ಷನ್ಗೆ ಸೇರಿದೆ ಆ ಕ್ಷೇತ್ರ ಹೊರತುಪಡಿಸಿ ಇತರೆ ಕಡೆ ಯಾವುದೇ ರೀತಿಯ ನಿರ್ಬಂಧ ವಿಧಿಸಿರಲಿಲ್ಲ. ಚುನಾವಣಾ ಆಯೋಗದಿಂದಲೇ ನಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದರು. ಅದೇ ರೀತಿ ಈ ಬಾರಿಯೂ ಕೂಡ ಬರೋದು, ನಾವು ಅದನ್ನು ಪಡೆಯುತ್ತೇವೆ. ಅಲ್ಲ ಹುಣಸೂರಿನಲ್ಲಿ ಅದು ಕೂಡ ಈಗ ಚುನಾವಣಾ ಆಯೋಗ ನಮಗೆ ಕೊಡಬೇಕು. ಕಳೆದ ವರ್ಷ ಏನಾಗಿತ್ತು ಅಂತ ಹೇಳ್ತೀನಿ, ಕೆ ಆರ್ ನಗರದಲ್ಲಿ ಗ್ರಾಮೀಣ ದಸರಾ ಕೂಡ ಮಾಡಿಕೊಳ್ಳಿ, ಬಟ್ ಎಲ್ಲೂ ಸಹ ಭಾವಚಿತ್ರಗಳನ್ನು ಬಳಸುವಂತಿಲ್ಲ, ಮತ್ತು ಎಲ್ಲೂ ಸಹ ರಾಜಕೀಯ ವ್ಯಕ್ತಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಭಾಷಣಗಳನ್ನು ಮಾಡುವಂತಿಲ್ಲ ಅಂತ ಷರತ್ತು ಹಾಕಿ ಗ್ರಾಮೀಣ ದಸರಾ ಕಾರ್ಯಕ್ರಮ, ಯಾಕೆಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಲಿಕ್ಕೆ ಇದೇನು ಅಡ್ಡಿ ಬರುವುದಿಲ್ಲ, ಅವರು ಹಾಡಲಿಕ್ಕೆ ಕುಣಿಯಲಿಕ್ಕೆ ಅಥವಾ ನಾಟಕ ಮಾಡಲಿಕ್ಕೆ ಇದೇನು ಅಡ್ಡಿ ಬರುವುದಿಲ್ಲ. ಹಾಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದರು, ನಾವು ಅದೇ ರೀತಿಯಲ್ಲಿ ಈ ಬಾರಿ ಕೂಡ ನಿರೀಕ್ಷೆ ಮಾಡ್ತಿದ್ದೀವಿ, ಬಟ್ ಬರೆಯುತ್ತೇವೆ. ಅದು ಬರುವ ತನಕ ನಾನು ಈ ಥರ ಆಗುತ್ತೆ ಅಂತ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಇಮಿಡಿಯೇಟಾಗಿ ಇವತ್ತು ಬರೀತಾ ಇದ್ದೀವಿ ಜಲಪಾತೋತ್ಸವ. ಅದರಿಂದಾಗಿ ನಾವು ಸಭಾ ಕಾರ್ಯಕ್ರಮವನ್ನು ಅವಾಯ್ಡ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ADC ಹೋಗಿದ್ದಾರೆ, ಸಾಂಕೇತಿಕವಾಗಿ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡಿ ನೇರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಲಿ ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ರೀತಿಯ ಸಭಾ ಕಾರ್ಯಕ್ರಮಗಳು ಬೇಡ, ಚುನಾಯಿತರನ್ನು ಇಟ್ಕೊಂಡು ಮತ್ತೆ ಅವರು ಭಾಷಣ ಮಾಡುವುದಾಗಲಿ ಕೂತ್ಕೊಂಡಿರುವುದಾಗಲಿ ಯಾವುದೂ ಕೂಡ ಬೇಕಿಲ್ಲ ಅಂತ ಸೂಚನೆ ಕೊಟ್ಟಿದೆ. ಅಲ್ಲ ಅದು ನಮಗೂ ಕೂಡ ಅದರ ಬಗ್ಗೆ ಮಾಹಿತಿ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಒಂದು ನಮಗೂ ಒಂದು ಟ್ರೈನಿಂಗ್ ಫಸ್ಟ್ ಆಫ್ ಆಲ್ ಆಗುತ್ತೆ, M3 ಮಿಷಿನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಏನಿದೆ ಅದರಲ್ಲಿ ವ್ಯತ್ಯಾಸಗಳಂತ ಹೇಳಿ, ಮತ್ತು ನಿಮಗೂ ಕೂಡ ಒಂದು ಡೆಮೋ ಮತ್ತು ಹ್ಯಾಂಡ್ಸ್ ಆನ್ ಸೆಷನನ್ನು ಇಟ್ಕೊಳ್ತೇವೆ, ಮಾಧ್ಯಮದವ್ರಿಗೆ ಕೂಡ ಹುಣಸೂರಲ್ಲಿ ಮತ್ತು ಮೈಸೂರು ಕೇಂದ್ರದಲ್ಲಿ ಒಂದು ಇಟ್ಕೊಳ್ತೇವೆ. ಸೊ ದಟ್ ನಿಮಗೂ ಕೂಡ ನೋಡಲಿಕ್ಕಾಗುತ್ತೆ ಮತ್ತು ನಿಮಗೂ ಅರ್ಥ ಆಗುತ್ತೆ ಏನು ಅಂತ. ನಾವು ಕೂಡ ಮಿಷಿನ್ಸ್ ನೋಡಿದ್ದಾಗಲಿ ಅಥವಾ ಹ್ಯಾಂಡಲ್ ಮಾಡಿದ್ದಾಗಲಿ ಇಲ್ಲ, ದಿಸ್ ದ ಫಸ್ಟ್ ಟೈಮ್ ವಿ ಆರ್ ಗೆಟಿಂಗ್ M3 ಮಿಷಿನ್ಸ್ ಇನ್ ಮೈಸೂರು. ಹಾಗಾಗಿ ಅದು ಬಂದ ಮೇಲೆ ನಾಮಿನೇಷನ್ ಎಲ್ಲ ಹುಣಸೂರು AC ಕಚೇರಿ, ಹುಣಸೂರು AC ಆಫೀಸ್, ಅವರೇ ಚುನಾವಣಾಧಿಕಾರಿ. ಚುನಾವಣಾಧಿಕಾರಿ ಇಸ್ ಹುಣಸೂರು AC ಚುನಾವಣಾಧಿಕಾರಿ ಆಗ್ತಾರೆ, ಸಹಾಯಕ ಚುನಾವಣಾಧಿಕಾರಿ ತಹಸೀಲ್ದಾರ್ ಹುಣಸೂರು ಆಗ್ತಾರೆ. ಜಿಲ್ಲಾ ಚುನಾವಣಾಧಿಕಾರಿ ಅಂತ ಕೆಲವೊಂದು ವಿಚಾರಗಳಿಗೆ, ಹೆಲಿಕಾಪ್ಟರ್ ಪರ್ಮಿಷನ್ಗೆ ಮತ್ತು ಮೀಡಿಯಾ ಕ್ಲಿಯರೆನ್ಸ್ಗೆ ಕೆಲವೊಂದು ವಿಚಾರಗಳಿಗೆ ಮಾತ್ರ ನಾವು ಜಿಲ್ಲಾ ಕಚೇರಿಯನ್ನು ಬಳಸ್ಕೊಳ್ತೀವಿ. ಉಳಿದ ಇತ್ಯಾದಿ ಎಲ್ಲ ಕೆಲಸಗಳು ಸಹ AC ಹುಣಸೂರು ಕಚೇರಿಯಲ್ಲೇ ಮತ್ತು ತಹಸೀಲ್ದಾರ್ ಕಚೇರಿಯಲ್ಲೇ ಆಗುವುದು, ಕೌಂಟಿಂಗು ಹುಣಸೂರಲ್ಲೇ. ಅದು ಪ್ಲೇಸ್ ನಾವು ಡಿಸೈಡ್ ಮಾಡಿ ಹೇಳ್ತೀವಿ, ಅದು ಅನೆಕ್ಷರಲ್ಲಿ ಒಂದು ಸೈನ್ ಮಾಡಿ ಕೊಡಬೇಕು, ಅವ್ರು ಕೊಟ್ಟ ತಕ್ಷಣ ಹೇಳ್ತೀವಿ. ಅವ್ರು ಹೋಗಿ ಸ್ಥಳ ಪರಿವೀಕ್ಷಣೆ ಮಾಡಿ ಇವತ್ತು ರಾತ್ರಿ ಕೊಡ್ತಾರೆ, ನಾಳೆ ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲಿ ಇಟ್ಕೊಂಡಿದ್ರು ಅಲ್ಲೇ ಇರ್ತದೆ, ಏನು ಬದಲಾವಣೆ ಏನು ಇರುವುದಿಲ್ಲ, ಹುಣಸೂರಲ್ಲೇ ಇರ್ತದೆ. ಬಟ್ ಅವರು ನೋಡಿ ಸರ್ಟಿಫೈ ಮಾಡಬೇಕು ಈಗ ಫಿಟ್ ಫಾರ್ ಕೌಂಟಿಂಗ್ ಇದೆ ಅಂತ ಹೇಳಿ, ಅದು ಹೇಳಿದ ತಕ್ಷಣ ನಾವು ನಾಳೆ ತಿಳಿಸ್ತೀವಿ. ಇಲ್ಲ ಇಲ್ಲ ಇಲ್ಲ, ಇದು ಹುಣಸೂರು ಒಂದೇ ಇರೋದ್ರಿಂದ ಅಲ್ಲೇ ಮಾಡ್ತೀವಿ, ಮೈಸೂರಿಗಿಂತ ವಿಲ್ ಡೂ ಇಟ್. ಅಲ್ಲ ಹುಣಸೂರಿಗೆ ಹೋಗುವಾಗ ಅಲ್ಲ ಹುಣಸೂರಿಗೆ ಅಫಿಷಿಯಲ್ ವೆಹಿಕಲ್ಸ್ ಇಲ್ಲಲ್ಲ, ಹುಣಸೂರು ಎಂಟರ್ ಮಾಡುವಾಗ ಅಫಿಷಿಯಲ್ ವೆಹಿಕಲ್ಸ್ ಬಳಸುವಾಗಿಲ್ಲ, ಅದರಲ್ಲಿ ಏನೂ ಇದಿಲ್ಲ. ನಾವು ಆ ಸೂಚನೆಯನ್ನು ಕೊಟ್ಟಿದ್ದೀವಿ,
ಸಾಮಾನ್ಯವಾಗಿ ಯಾರು ಕೂಡ ಸಚಿವರಿರಲಿ ಯಾರೇ ಇರಲಿ ಈ ವಿಚಾರಗಳಲ್ಲಿ ದೇ ಆಲ್ಸೋ ಕೋಆಪರೇಟ್ ಬಿಕಾಸ್ ಅವ್ರಿಗೂ ಗೊತ್ತಿದೆ ಅದು ಸುಮ್ಮನೆ ಒಂದು ಇನ್ಸಿಡೆಂಟ್ ಆಗುತ್ತೆ, ನಮಗೂ ನಿಲ್ಲಿಸಿ ಸೀಸ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ, ಅವ್ರ ಗಾಡಿನೂ ಕೂಡ ಅವರು ಬಿಟ್ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಮುಂಚಿತವಾಗಿ ವಿ ನಾರ್ಮಲಿ ಟೆಲ್ ಕಳೆದ ವರ್ಷ ಎಲ್ಲ ಕೆ ಆರ್ ನಗರದಾದಾಗ ಮೈಸೂರು ಬರ್ತಿದ್ರು, ಇಲ್ಲಿಂದ ಪ್ರೈವೇಟ್ ಗಾಡಿಗೆ ಚೇಂಜ್ ಮಾಡಿಕೊಂಡು ಕೆ ಆರ್ ನಗರ ಹೋಗ್ತಿದ್ರು ಸಚಿವರು ಹೋದಾಗ. ದಟ್ ವಾಸ್ ಹೌ ಇಟ್ ವಾಸ್ ಬೀಯಿಂಗ್ ಡನ್. ಸೊ ಈ ಬಾರಿಯೂ ಸಹ ಅದು ಯಾರೇ ಇರಲಿ, ಎಂ ಪಿ ಇರಲಿ, ಎಮ್ ಎಲ್ ಎ ಇರಲಿ, ಸಚಿವರಿರಲಿ, ನಾರ್ಮಲಿ ದೇ ಯೂಸ್ ಟು ಕೋಆಪರೇಟ್. ಈ ಬಾರಿ ಕೂಡ ಇರುತ್ತೆ ಅಂತ ಅನಿಸುತ್ತೆ. ಅದರದ್ದೇನು ನಮಗೆ ಸಮಸ್ಯೆ ಏನು, ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಇಶ್ಯೂಸ್ ವಿತ್ ರೆಸ್ಪೆಕ್ಟ್ ಟು ದಟ್. ಸಾರಿ, ಈ ಎಂ ಪಿ ಎಲೆಕ್ಷನ್ಸ್ಗೂ ಯೂಸ್ ಮಾಡಿದರು ಎಂ ಪಿ ಎಲೆಕ್ಷನ್ಸ್ ಯೂಸ್ ಮಾಡಿ. ಕಳೆದ ವರ್ಷ ಎಮ್ ಎಲ್ ಎಲ್ಲೂ ಕೂಡ ಬಹುಶಃ ಯೂಸ್ ಮಾಡಿದರು ಅನಿಸುತ್ತೆ, ಬಟ್ ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡಿದ್ದಾರೆ ಅಂತ, ಸಿಟಿಯಲ್ಲಿ ಯೂಸ್ ಮಾಡಿದ್ದಾರೆ ಬಿ ಬಿ ಎಂ ಪಿ ಲಿಮಿಟ್ಸ್. ಯಾವುದು ಭಾಳಷ್ಟು ಅಲ್ಲ, ನಾವು ಬ್ಲ್ಯಾಂಕೆಟ್ ಆಗಿ ತೊಗೊಳ್ತೀವಿ. ಕಳೆದ ವರ್ಷ ದಿ ಕ್ಲಾರಿಫಿಕೇಶನ್ ವಿಚ್ ವಿ ಟುಕ್ ವಾಸ್ ಈ ಥರ, ಅದು ಯಾವ ರೀತಿ ಕೊಟ್ಟಿದ್ರು ಅಂತಿದ್ರೆ, ವಿ ಆರ್ ಟೇಕನ್ ಕ್ಲಾರಿಫಿಕೇಶನ್ ಎಕ್ಸೆಂಪ್ಷನ್ ಫ್ರಮ್ ಪರ್ವ್ಯೂ ಆಫ್ ಕೋಡ್ ಆಫ್ ಕಂಡಕ್ಟ್ ಫಾರ್ ಮೈಸೂರು ದಸರಾ 2018 ಇನ್ ಎಂಟೈರ್ಟಿ ಆ್ಯಂಡ್ ಆಲ್ ರಿಲೇಟೆಡ್ ಈವೆಂಟ್ಸ್ ಇನ್ಕ್ಲೂಸಿವ್ ಆಫ್ ದಸರಾ ಪ್ರಮೋಷನ್ ಅಂತ ಹಾಕಿ, ಹೋರ್ಡಿಂಗ್, ಬ್ಯಾನರ್ ಎಲ್ಲ ಸೇರಿಸಿ, ವೆಬ್ಸೈಟ್ ಎಲ್ಲ ಸೇರಿಸಿ, ಆ್ಯಂಡ್ ಗ್ರಾಮೀಣ ದಸರಾ ಅಂತ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಅದೇ ರೀತಿಯೇ ಈ ಬಾರಿಯೂ ಸಹ ಕೇಳ್ತೀವಿ ನಾವು. ವಿಲ್ ರಿಕ್ವೆಸ್ಟ್ ಫಾರ್ ದಿ ಸೇಮ್ ಇನ್ ದಿ ಸೇಮ್ ಮ್ಯಾನರ್ ಅಂತ. ಕಳೆದ ವರ್ಷ ನಾವು ಕೇಳಿ ಅವರು ಅಬ್ಲೈಜ್ ಮಾಡಿದ್ದಾರೆ, ಏನು ಕಂಡೀಷನ್ಸ್ ಹಾಕಿದ್ದಾರೆ ವಿತ್ ರೆಸ್ಪೆಕ್ಟು ಯಾವ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗೆ ಹೋಗುತ್ತೆ ಅದು ಹೆಂಗಿತ್ತು ಅದು ಇರಲೇಬೇಕಾಗುತ್ತೆ. ಅದರ ಬಗ್ಗೆ ನಾವೇನು ಕಮೆಂಟ್ ಮಾಡಲಿಕ್ಕೆ ಆಗಲ್ಲ. ಬಟ್ ಮೈಸೂರು ನಗರ ಅಂತೂ ಇದೆಲ್ಲದಿಂದ ದೂರ ಇದೆ, ಹುಣಸೂರು ಕ್ಷೇತ್ರದಿಂದ ದೂರ ಇದೆ. ಬಹುಶಃ ಅದೇ ರೀತಿಯಲ್ಲಿ ವಿ ವಿಲ್ ರಿಕ್ವೆಸ್ಟ್ ಫಾರ್ ದಿ ಸೇಮ್ ರೀತಿ ಬ್ಲ್ಯಾಂಕೆಟ್ ಕ್ಲಿಯರೆನ್ಸ್ ಅಂತೂ ನಾವು ಕೇಳ್ತೀವಿ. ಇದು ಲೋಕಲ್ ಬಾಡಿ ಅಲ್ಲ, ಇದು ಎಮ್ ಪಿ ಬೈ ಎಲೆಕ್ಷನ್ ಆಯ್ತಲ್ವಾ, ಮಂಡ್ಯ ಬೈ ಎಲೆಕ್ಷನ್. ಮಂಡ್ಯ ಬೈ ಎಲೆಕ್ಷನ್ ಲಾಸ್ಟ್ ದಸರಾಗೆ ಮಂಡ್ಯ ಬೈ ಎಲೆಕ್ಷನ್ ಮಧ್ಯೆ ಅಡ್ಡಿ ಬಂದಿತ್ತು. ಸೊ ಅದು ಆಗ್ತಾಯಿತ್ತು, ಇಲ್ಲಿ ಇದು ಆಗ್ತದೆ. ಸೊ ಕೆ ಆರ್ ನಗರ್ ಒಂದು ಮಂಡ್ಯಾಗೆ ಸೇರುತ್ತೆ. ಸೊ ದಟ್ ವಾಸ್ ವಾಟ್ ವಾಸ್ ಹ್ಯಾಪನ್. ಫ್ಲಡ್ ರಿಲೇಟೆಡ್ ಎಕ್ಸೆಂಪ್ಷನ್ ಇಟ್ ಈಸ್ ಎಕ್ಸಿಸ್ಟಿಂಗ್. ಫ್ಲಡ್ ರಿಲೇಟೆಡ್ಗೆ ನೀತಿ ಸಂಹಿತೆಯಲ್ಲಿ ಯಾವುದೇ ರೀತಿಯ ನಿರ್ಬಂಧ ಇರುವುದಿಲ್ಲ. ಸೊ ಚುನಾಯಿತ ಪ್ರತಿನಿಧಿಗಳಾಗಲಿ ಅಥವಾ ಚುನಾಯಿತ ಪ್ರತಿನಿಧಿ ಅಂತ ಅಲ್ಲ, ಬಟ್ ಸಚಿವರುಗಳು ಅದನ್ನು ರಿವ್ಯೂ ಮಾಡಬಹುದು ಅಂತ ಆಲ್ರೆಡಿ ದೇರ್ ಇಸ್ ಎನ್ ರಿಲೀಫ್ ವರ್ಕ್ಸ್ ಅಂತೂ ನಡೆಯುತ್ತೆ. ಅದರಲ್ಲಿ ಏನು ಯಾವುದೇ ರೀತಿಯ ಅಡ್ಡಿ ಇರುವುದಿಲ್ಲ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಏನು 4,800 ಚಿಲ್ಲರೆ ಮನೆಗಳು ಏನು ಡ್ಯಾಮೇಜ್ ಆಗಿತ್ತು ಅಷ್ಟು ಮನೆಗಳದ್ದು ಕೂಡ ಡೇಟಾ ಎಂಟ್ರಿ ಕಂಪ್ಲೀಟ್ ಆಗಿದೆ. ಜಿ ಪಿ ಎಸ್ಸು ಸಹ ಮುಗಿದಿದೆ ಮತ್ತು ಅಪ್ರೂವಲ್ಸ್ ಕೂಡ ನಮ್ಮ ಲಾಗಿನಿಂದ ಮತ್ತು ಪಿ ಡಿ ಒ ಲಾಗಿನಿಂದ ಮತ್ತು ತಹಸೀಲ್ದಾರ್ ಲಾಗಿನಿಂದ ಇನ್ನೊಂದು 50-60 ಬಾಕಿ ಇದೆ ತಾಂತ್ರಿಕ ಇದರಿಂದ, ಅದು ಬಿಟ್ಟು ಉಳಿದಿದ್ದು ಕೂಡ ಆಗಿದೆ. ಸೊ ಇದು ಆಗಿದ ತಕ್ಷಣ ಹಂತ ಹಂತವಾಗಿ ಏನು ಸರ್ಕಾರದಿಂದ ಈಗ ಮನೆಗಳಿಗೆ ಏನು ಅನುದಾನ ರಿಲೀಸ್ ಆಗುತ್ತೆ ಅಂತ ಹೇಳಿದರೆ ಅದು ಆಟೋಮೆಟಿಕಲಿ ಅಕೌಂಟ್ ಮೂಲಕ ಇಟ್ ವಿಲ್ ಗೋ ಡೈರೆಕ್ಟ್ಲಿ ಟು ದಿ ಬೆನಿಫಿಷರೀಸ್ ಅಕೌಂಟ್. ಸೊ ನಾವು ಏನು ಹ್ಯಾಂಡಲ್ ಮಾಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಹಂತ ಹಂತವಾಗಿ ಅದು ಹೋಗಲಿಕ್ಕೆ ಶುರುವಾಗುತ್ತೆ. ಹೇಗೆ ಕ್ರಾಪ್ ಲೋನ್ ವೇವರ್ ಎಲ್ಲ ಇದೆ, ಒಂದೇ ಸಿಸ್ಟಮ್ ಫಾಲೋ ಆಗುತ್ತೆ. ನಾವು ಅಪ್ರೂವ್ ಮಾಡಿಕೊಡ್ತೀವಿ ಮತ್ತು ಬ್ಯಾಕ್ ಎಂಡಿಂದ ಅಮೌಂಟ್ ವಿಲ್ ಬಿ ಪುಷ್ಡ್ ಇನ್ ಟು ದಿ ಅಕೌಂಟ್. ಸೊ ಆ ಒಂದು ಇದಕ್ಕೆ ರೆಡಿ ಇದೆ. ಸೊ ನಾಡಿದ್ದು ಮುಖ್ಯ ಕಾರ್ಯದರ್ಶಿಗಳು ಇದರದ್ದು ರಿವ್ಯೂ ಕೂಡ ಇಟ್ಕೊಂಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಸೊ ನಮ್ಮ ಜಿಲ್ಲೆಯಲ್ಲಿ ಹೌಸಿಂಗ್ ಸಂಬಂಧಪಟ್ಟಂತೆ ಏನು ಕೆಲಸ ಆಗಬೇಕಿತ್ತು ಅದು ಆಗಿತ್ತು. ಸೊ ನೆಕ್ಸ್ಟ್ ಈಗ ಫಂಡ್ಸ್ ಹ್ಯಾಸ್ ಟು ಕಮ್ ಆ್ಯಂಡ್ ಅವರು ಮನೆಗಳನ್ನು ಯಾರಿಗೆ ಅನುದಾನ ಸಿಗುತ್ತೆ ಅವ್ರು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. ಯಾವುದು ಕ್ರಾಪ್ ಲಾಸ್ದು? ಕ್ರಾಪ್ ಲಾಸ್ದು ಈಗ ಪರಿಹಾರ ಸಾಫ್ಟ್ವೇರ್ಲಿ ಎಂಟ್ರಿ ಮಾಡಿದ್ವಿ, ಕೂಡಲೇ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ಶುರುವಾಗಿ ಅದು ಕೂಡ ಇಟ್ ಈಸ್ ಆಲ್ ಬ್ಯಾಕ್ ಎಂಡಿಂದ, ನಾವೇನು ಅವರಿಗೆ ಚೆಕ್ ಕೊಡುವ ಪದ್ಧತಿ ಈಗ ಇಲ್ಲ. ಎವ್ರಿಥಿಂಗ್ ಈಸ್ ಕ್ರೆಡಿಟೆಡ್ ಟು ದಿ ಅಕೌಂಟ್. ಸೊ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರುತ್ತೆ. ನಾವು ಅಪ್ರೂವ್ ಮಾಡುವಂಥ ಕೆಲಸ ಡೇಟಾ ಎಂಟ್ರಿ ಮಾಡುವಂಥದ್ದಷ್ಟೇ ಇರ್ತದೆ. ಅದು ಬಹುತೇಕ ಮುಗೀತಾ ಬಂತು. ಈ ಫ್ಲಡ್ಡಿಗೆ ನೆಕ್ಸ್ಟ್ ಬರುತ್ತೆ, ಈಗ ರಬಿದಾಗಿದೆ. ರಬಿ ಅಂದರೆ ಲಾಸ್ಟ್ ವಿಂಟ್ರದ್ದು ಏನು ಪಿರಿಯಾಪಟ್ಟಣ ಮತ್ತು ಕೆ ಆರ್ ನಗರ ಏನು ಬರ ಡಿಕ್ಲೇರ್ ಆಗಿತ್ತು, ಎರಡು ಜಿಲ್ಲೆಗಳು ಎರಡು ತಾಲೂಕುಗಳು ಮೊದಲು ಏನು ಬರ ಡಿಕ್ಲೇರ್ ಆಗಿತ್ತು ಅವುಗಳದ್ದು ಫಸ್ಟ್ ಪ್ರಯಾರಿಟಿಯಲ್ಲಿ ಆಗಿದೆ. ಈಗ ಅದು ಡೇಟಾ ಎಂಟ್ರಿ ಆಗಿದೆ, ಅದಕ್ಕೆ ಫಸ್ಟ್ ಬಂದ ನಂತರ ನೆಕ್ಸ್ಟ್ ಇದರದ್ದು ಡೇಟಾ ಎಂಟ್ರಿ ವಿಲ್ ಸ್ಟಾರ್ಟ್. ಈಗ ಅದು ಓಪನ್ ಆಗಿದೆ, ಅದು ನಡೀತಾ ಇದೆ. ಫಸ್ಟ್ ರಬ್ಬಿದಾಗುತ್ತೆ, ನಂತರ ಪ್ರೀ ಖರೀಫ್ದು ಇಬ್ಬರಿದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನೆಲ್ಲ ಹಾಟ್ ನ್ಯೂಸ್ ಇತ್ತು ಅಂತ ಮುಂದಿನ ಟೇಕ್ ಆಫ್ ನ್ಯೂಸ್ ಬರೋ ತನಕ ನೋಡ್ತಾ ಇರಿ ಸಮರ ಟಿವಿ. ಜಸ್ಟ್ ಥಿಂಗ್ ಪಾಸಿಟಿವ್.